ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ನ್ಯೂಸ್ ಎಕ್ಸ್ ಕನ್ನಡದ ನಿಮಗಾಗಿ ಕಾರ್ಯಕ್ರಮದಲ್ಲಿ ಇವತ್ತು ಚಿತ್ರನಗರಿ ಫಿಲ್ಮ್ ಸಿಟಿಯನ್ನ ರಾಮನಗರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಜೆಟ್ನಲ್ಲಿ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ಬಟ್ ಯಾಕೆ ರಾಮನಗರದಲ್ಲಿ ಮಾಡಬೇಕು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಇರಬೇಕು ಅನ್ನೋದು ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನವಿ ಹಾಗೇನೆ ಆಗ್ರಹವಾಗಿದೆ. ಯಾಕಂದ್ರೆ 1945ರಿಂದಲೂ ಕೂಡ ಮೈಸೂರಿನಲ್ಲಿ ಚಿತ್ರೀಕರಣವನ್ನ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅಲ್ಲಿ ಯಾವೆಲ್ಲ ಅನುಕೂಲತೆಗಳು ಬೇಕು ಎಲ್ಲವೂ ಕೂಡ ಇದೆ. ಒಂದು ಸಾರಿಗೆ ವ್ಯವಸ್ಥೆ ಇರಬಹುದು ಅಥವಾ ಏನಾದರೂ ಅವಶ್ಯಕತೆ ಇದ್ದಾಗ ಮೈಸೂರು ಅಂತ ಹೇಳಿದ್ಮೇಲೆ ಸಾಂಸ್ಕೃತಿಕವಾಗಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಜಿಲ್ಲೆ. ಹೀಗಾಗಿ ಮೈಸೂರಿನಲ್ಲೇ ಚಿತ್ರನಗರಿ ನಿರ್ಮಾಣ ಆಗಬೇಕು ಅನ್ನೋದು ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತು. ಹಾಗಾದ್ರೆ ನಿಮಗೇನ್ ಅನ್ಸುತ್ತೆ, ರಾಮನಗರದಲ್ಲಿ ಫಿಲ್ಮ್ ಸಿಟಿ ಆಗ್ಬೇಕಾ ಅಥವಾ ಮೈಸೂರಿನಲ್ಲೇ ಫಿಲ್ಮ್ ಸಿಟಿ ಇರಬೇಕಾ, ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವೇನು? ಹಾಗೆ ಕೆಲವೊಂದಿಷ್ಟು ನಿರ್ಧಾರ ಅಥವಾ ಕೆಲವೊಂದಿಷ್ಟು ಅಂಶಗಳನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಗಮನಕ್ಕೆ ತೆಗೆದುಕೊಂಡು ಇದೀಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರೋದು, ಮೈಸೂರಿನಲ್ಲೇ ಫಿಲ್ಮ್ ಸಿಟಿ ಇರಬೇಕು, ಮೈಸೂರಿನಲ್ಲೇ ಕಳೆದ ಹಲವು ವರ್ಷಗಳಿಂದ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ 1945ರಿಂದ ಕೂಡ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಅಂದ್ರೆ ಚಿತ್ರೀಕರಣವನ್ನ ಮಾಡಿಕೊಂಡು ಬರಲಾಗ್ತಾ ಇದೆ ಅನ್ನೋ ಒಂದು ವಾದ ಅವರದ್ದು. ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಈ ಒಂದು ನಿರ್ಧಾರಕ್ಕೆ ಬಂದಿರೋದನ್ನ ಸಿದ್ದರಾಮಯ್ಯನವರು ಸಾರಸಗಟಾಗಿ ತಳ್ಳು ಹಾಕ್ತಾ ಇದ್ದಾರೆ, ಸೊ ಬೇಡ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವೇನು ಏನು ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಮಾತನಾಡಬಹುದು. 0800-761-7772 ಅಥವಾ 03 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಅನಿಸಿಕೆ ಹಾಗೆ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಈಗಾಗಲೇ ಒಂದು ಕಡೆ ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರು ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಜೊತೆಗೆ ಆಗ್ರಹ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈಸೂರು ನಗರದಲ್ಲಿ ಆಗಬೇಕು ಅಥವಾ ರಾಮನಗರದಲ್ಲಿ ಅವರು ಸ್ವಕ್ಷೇತ್ರ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಬಜೆಟ್ ನಲ್ಲಿ ಈ ರೀತಿ ಘೋಷಣೆ ಮಾಡಿಬಿಟ್ರ ಅಥವಾ ಈ ರೀತಿ ಘೋಷಣೆ ಮಾಡಿರೋದ್ರಿಂದ ರಾಮನಗರದಲ್ಲಿ ಅಕಸ್ಮಾತ್ ಚಿತ್ರನಗರಿ ನಿರ್ಮಾಣ ಆದ್ರೆ ಎಲ್ಲವುದಕ್ಕೂ ಕೂಡ ಅನುಕೂಲವಾಗುತ್ತಾ? ಯಾಕಂದ್ರೆ ಮೈಸೂರು ಒಂದು ಕಡೆಯಿಂದ ನೋಡೋದಾದ್ರೆ ನಾವು ಬಹಳನೇ ದೊಡ್ಡ ಇತಿಹಾಸವನ್ನ ಹೊಂದಿದೆ, ಅದರಲ್ಲೂ ಇಡೀ ಕರ್ನಾಟಕಕ್ಕೆ ಹೆಸರನ್ನ ತಂದುಕೊಟ್ಟಿರುವಂತಹ ಒಂದು ಸಾಂಸ್ಕೃತಿಕ ನಗರಿ ಅಂತಾನೆ ಮೈಸೂರನ್ನ ಬಿಂಬಿಸಲಾಗುತ್ತೆ. ಜೊತೆಗೆ ಇಂದಿಗೂ ಕೂಡ ರಾಜ ಮನೆತನದಲ್ಲಿರುವಂತಹ ಕೆಲವೊಂದಿಷ್ಟು ಘಟನೆಗಳಾಗ್ಬೋದು ಅಥವಾ ಅರಮನೆಯಿಂದ ಇರ್ಬೋದು, ಎಲ್ಲದಿಂದ ಮೈಸೂರು ತನ್ನದೇ ಆದಂತಹ ಒಂದು ಖ್ಯಾತಿಯನ್ನ ಪಡೆದುಕೊಂಡಿದೆ. ಇಲ್ಲಿ ಫಿಲಂ ಸಿಟಿ ಇರೋದು ತುಂಬಾನೇ ಒಳ್ಳೆಯದು ಅನ್ನೋದು ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತು. ಮತ್ತೊಂದು ಕಡೆ ರಾಮನಗರದಲ್ಲಿ ಫಿಲಂ ಸಿಟಿ ಆದ್ರೆ ನಿಜಕ್ಕೂ ಕೂಡ ಅನುಕೂಲ ಆಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ರಾಮನಗರದಲ್ಲಿ ಏಕಾಏಕಿ ಈ ರೀತಿಯ ಫಿಲಂ ಸಿಟಿ ಮಾಡೋದಕ್ಕೆ ನಿರ್ಧಾರ ಮಾಡಿರೋದಾದ್ರೂ ಯಾಕೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆಗುತ್ತೆ. ಹಾಗಾದ್ರೆ ಸಾಂಸ್ಕೃತಿಕ ನಗರಿ ಮೈಸೂರು ಕೈ ತಪ್ಪುತ್ತಾ ಫಿಲಂ ಸಿಟಿ, ಸಿಎಂ ಕುಮಾರಸ್ವಾಮಿಯವರ ಈ ನಿರ್ಧಾರದಿಂದ ಫಿಲ್ಮ್ ಸಿಟಿ ದೂರ ಆಗ್ಬಿಡುತ್ತಾ ಮೈಸೂರು ನಗರದಿಂದ ಅನ್ನೋ ಒಂದಿಷ್ಟು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆ ಪತ್ರವನ್ನ ನೀವು ಕೂಡ ನೋಡ್ತಾ ಇದ್ದೀರಾ, ಒಂದು ಕಡೆ ಸಿದ್ದರಾಮಯ್ಯನವರು ಪತ್ರವನ್ನ ಬರೆಯೋದ್ರ ಮೂಲಕ ಮನವಿ ಮಾಡಿರೋದು. ಹಾಗೇನೆ ಮೈಸೂರು ಮತ್ತೆ ರಾಮನಗರ ಎರಡೂ ಕೂಡ ಅದರದ್ದೇ ಆದಂತಹ ಖ್ಯಾತಿ ಇದೆ. ಬಟ್ ರಾಮನಗರಕ್ಕೆ ಹೋಲಿಕೆ ಮಾಡಿದ್ರೆ ಮೈಸೂರು ಪಾರಂಪರಿಕವಾಗಿ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಒಂದು ಜಿಲ್ಲೆ ಆಗಿರೋದ್ರಿಂದ ಮೈಸೂರಿನಲ್ಲೇ ಫಿಲ್ಮ್ ಸಿಟಿ ಆಗ್ಲಿ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಮತ್ತೊಂದು ಕಡೆ ಮೈಸೂರಿನಲ್ಲಿ ಸೂಕ್ತವಾದಂತಹ ತಾಣಗಳಿದೆ, ಚಿತ್ರೀಕರಣ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ಸ್ಥಳ ಅನ್ನೋದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತು. ಈಗೊಬ್ರು ಕಾಲರ್ ಇದ್ದಾರೆ, ಪ್ರಮೋದ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಪ್ರಮೋದ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ, ಮೈಸೂರಲ್ಲಿ ಫಿಲ್ಮ್ ಸಿಟಿ ಆಗ್ಬೇಕಾ ರಾಮನಗರದಲ್ಲಿ ಆಗ್ಬೇಕಾ? ಮೈಸೂರಲ್ಲಿ ಆಗ್ಬೇಕು ಮೇಡಮ್. ಏನಕ್ಕೆ ಅಂತ? ಮೈಸೂರು ಸಾಂಸ್ಕೃತಿಕ ನಗರ ಇದೆ ಹಾಗೂ ಅಲ್ಲೆಲ್ಲ ಪ್ರವಾಸಿಗರು ನೋಡಕ್ ಬರ್ತಾರೆ ಮೇಡಮ್, ಅದಕ್ಕೋಸ್ಕರ ಅಲ್ಲೇ ಆಗ್ಬೇಕು. ಈಗ ಸಿಎಂ ಕುಮಾರಸ್ವಾಮಿ ಅವರು ಈ ನಿರ್ಧಾರ ಸರಿಯಲ್ಲ ಅಂತ ಹೇಳ್ತೀರಾ, ಹಾಗಾದ್ರೆ ಬಜೆಟ್ ನಲ್ಲಿ ಅವರು ರಾಮನಗರದಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಪ್ರಮೋದ್ ಅವರೇ ಕಾಲ್ ಮಾಡಿದ್ದಕ್ಕೆ. ಸೊ ಮೈಸೂರಿನಲ್ಲಿ ಆಗಬೇಕು ಫಿಲ್ಮ್ ಸಿಟಿ, ಯಾಕಂದ್ರೆ 1945ರಿಂದ ಕೂಡ ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಇನ್ನು ಮೈಸೂರಿನಲ್ಲಿ ಒಂದು ಫಿಲ್ಮ್ ಸಿಟಿಯನ್ನ ನಿರ್ಮಿಸುವಂತಹ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಸೂಕ್ತವಾದಂತಹ ತಾಣಗಳು ಇದೆ ಅನ್ನೋದು, ಅದ್ರ ಜೊತೆಗೆ ಸಾಕಷ್ಟು ಪ್ಲೇಸ್ಗಳು ಈಗಾಗಲೇ ಸಾಂಸ್ಕೃತಿಕವಾಗಿ ಇಷ್ಟೊಂದು ಹೆಸರನ್ನ ಪಡೆದಿದೆ ಅಂತ ಹೇಳದ್ಮೇಲೆ ಮೈಸೂರಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಕೂಡ ಇದೆ, ಅದರಲ್ಲೂ ಟ್ರಾನ್ಸ್ಪೋರ್ಟೇಷನ್ ಕೂಡ ಬಹಳನೇ, ಸಾರಿಗೆ ಸಂಪರ್ಕ ಕೂಡ ಬಹಳನೇ ಅನುಕೂಲ ಅನ್ನೋದು. ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗೇಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ನಾಗೇಶ್ ಅವರೇ. ಮೇಡಮ್
ಹೇಳಿ, ಈಗ ಮೈಸೂರಿನಲ್ಲಿ ಫಿಲಂ ಸಿಟಿ ಆಗ್ಬೇಕಾ ಅಥವಾ ರಾಮನಗರದಲ್ಲ? ಕುಮಾರಸ್ವಾಮಿ ಅವರ ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದಂತೆ ರಾಮನಗರದಲ್ಲಿ ಆಗ್ಬೇಕು ಅಂತ ನಿಮ್ಗೇನಾದ್ರೂ ಅನ್ಸುತ್ತಾ? ಇಲ್ಲ ಮೇಡಮ್, ಮೈಸೂರಲ್ಲೇ ಇದೆ ಚೆನ್ನಾಗಿ. ಹ್ಮ್, ಯಾಕೆ ರಾಮನಗರ ಬೇಡ ಅಂತ ಹೇಳ್ತೀರಾ? ಅಲ್ಲ, ಈಗ ಯಾಕೆ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಫಿಲಂ ಸಿಟಿ ಮಾಡೋಣ ಅಂತ ಘೋಷಣೆ ಮಾಡಿದ್ರು ಅಂತ ನಿಮ್ಗನ್ಸುತ್ತೆ? ಅದು ಅವರು ಕ್ಷೇತ್ರ ಅಲ್ಲ, ಅದಕ್ಕೆ ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ. ಅಲ್ಲಿಗೆ ಏನಾದ್ರೂ ಕೊಡೋಣ, ಒಂದು ಕೊಡುಗೆ ಆಗಿ ಏನಾದ್ರೂ ಮಾಡೋಣ ಅನ್ನೋದು ಸಿಎಂ ಅವರ ಉದ್ದೇಶ ಇರಬಹುದು ಅಂತ. ಬಟ್ ಯಾಕೆ ಮೈಸೂರಲ್ಲಿ ಆಗ್ಬೇಕು ಅಂತ ಹೇಳ್ತೀರಾ ನೀವು? ಮೈಸೂರಲ್ಲೇ ಇದ್ರೆ ಚೆನ್ನ. ಕಾರಣ? ಕಾರಣ ಅದೇ ಹೇಳ್ತಾ ಇರೋ, ಅಲ್ಲಿ ಫಿಲಂ ಸಿಟಿ ಇದೆ, ಎಲ್ಲ ಅನುಕೂಲ ಐತೆ ಅಲ್ಲ ಅಲ್ಲೇ. ಇಷ್ಟು ವರ್ಷ ಇರುವಂತದ್ದು ಈಗ ಸ್ಥಳಾಂತರ ಬೇಡ ಅಥವಾ ಅಲ್ಲಿ ರಾಮನಗರದಲ್ಲಿ ಮಾಡೋದು ಬೇಡ ಅಂತ? ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಸರ್, ಚಿತ್ರನಗರಿ ಮೈಸೂರಲ್ಲಿ ಆಗ್ಬೇಕು ಅಥವಾ ರಾಮನಗರದಲ್ಲೋ ಅನ್ನೋ ಒಂದಷ್ಟು ಕ್ವಶನ್ ಈಗ ಅಂದ್ರೆ ಗೊಂದಲ, ಮೈಸೂರಿನಲ್ಲಿ ಆಗ್ಬಿಡುತ್ತಾ ಇಲ್ಲ ರಾಮನಗರದಲ್ಲಿ ಆಗ್ಬಿಡುತ್ತಾ ಅನ್ನೋದು. ಯಾಕಂದ್ರೆ ಈಗ ಕುಮಾರಸ್ವಾಮಿಯವರು ಬಜೆಟ್ ನಲ್ಲಿ ಹೇಳಿರೋ ಪ್ರಕಾರ ರಾಮನಗರದಲ್ಲೇ ಫಿಲಂ ಸಿಟಿಯನ್ನ ಮಾಡ್ತೀವಿ, ಮಾಡೋಣ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಬಟ್ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬೇಡ, ಮೈಸೂರಿನಲ್ಲೇ ಇರ್ಲಿ ಅಂತ ಹೇಳಿದ್ದಾರೆ. ಹನುಮಂತ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಹನುಮಂತ್ ಅವರೇ. ಸಂಪರ್ಕ ಕಡಿತವಾಗಿದೆ. ಬಜೆಟ್ ನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದಂತೆ ರಾಮನಗರದಲ್ಲಿ ಅಕಸ್ಮಾತ್ ಆದ್ರೆ ಏನೆಲ್ಲ ಅನುಕೂಲಗಳು ಆಗುತ್ತೆ? ಅಂದ್ರೆ ರಾಮನಗರಕ್ಕೆ ಸೂಕ್ತವಾದಂತಹ ಸಾರಿಗೆ ವ್ಯವಸ್ಥೆ ಇರಬಹುದು, ಕಂಪೇರ್ ಟು ಮೈಸೂರು ಅಂತ ಬಂದಾಗ ಮೈಸೂರು ಸಾಂಸ್ಕೃತಿಕವಾಗಿ ಹೆಸರು ಮಾಡಿರುವಂತಹ ಜಿಲ್ಲೆ ಆಗಿರೋದ್ರಿಂದ ಮೈಸೂರಿನಲ್ಲೇ ಇರ್ಲಿ. ಇನ್ನು ಕುಮಾರಸ್ವಾಮಿಯವರು ಪತ್ರದಲ್ಲೇ ಮನವಿಯನ್ನ ಮಾಡಿಕೊಂಡಿರೋ ಪ್ರಕಾರ 1945 ಕೂಡ ಮೈಸೂರಿನಲ್ಲೇ ಚಿತ್ರೀಕರಣವನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ರಾಮನಗರಕ್ಕೆ ಬಂದಾಗ ಅಲ್ಲೂ ಚಿತ್ರೀಕರಣ ಆಗಿರೋದುಂಟು, ಬಟ್ ಮೈಸೂರಿನಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿರೋದು ಕಡಿಮೆ ಅಂತ. ಸರ್, ವಿಕ್ರಮ್ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ ವಿಕ್ರಮ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ, ಮೈಸೂರು ಅಥವಾ ರಾಮನಗರವು? ಏನ್ ಹೇಳಿ, ರಾಮನಗರದಲ್ಲಿ ಯಾಕೆ ಮೇಡಮ್? ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆನು ಬೆಳೀತಾ ಇದೆ, ಅದು ಆಲ್ರೆಡಿ ಬೆಳೆದಿದೆ, ಅಲ್ಲದೆ ಮೈಸೂರು ಬೆಳೆದಿದೆ ಅಲ್ವಾ? ರಾಮನಗರನು ಬೆಳೆಸೋಣ ಬಿಡಿ ಮೇಡಮ್, ಎಲ್ಲಾ ಜಿಲ್ಲೆಗಳು ಬೆಳೀಲಿ. ಈಗ ನಾಳೆ ದಿನ ಮತ್ತೊಂದು ಜಿಲ್ಲೆ ಕೇಳ್ತಾರ ಅವಾಗ? ಅಲ್ಲ ಮೇಡಮ್, ಈಗ ಏನ್ ಬಂದಿದೆ ಪ್ರತಿಯೊಬ್ಬ ಪ್ರಕಾರ, ಈಗ ಅವ್ರು ಮಾಡಿದಾರಲ್ವಾ, ಕುಮಾರಸ್ವಾಮಿ ಮಾಡಿದಾರಲ್ವಾ ಮೇಡಮ್, ಅದ್ ನಾಟಿ ಬಿಡಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕಾಲು ಹಿಡಿತಾ ಹೋದ್ರೆ ಈಗ ಯಾರು ಏನ್ ಮಾಡ್ಲಿಕ್ಕೆ ಪಾಪ ಅವ್ರಿಗೆ. ಸೌತ್ ಜಿಲ್ಲೆ ಇರ್ಬೋದು, ಬಟ್ ಅದು ಒಂದ್ ನಗರ ಅಲ್ವಾ, ಅದು ಒಂದು ಜಿಲ್ಲೆನ, ಅದು ನಮ್ ಕರ್ನಾಟಕದಲ್ಲಿ ತರ ಇರೋದು. ಬಟ್ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅಂದ್ರೆ ಅನಾದಿ ಕಾಲದಿಂದಲೂ ಕೂಡ ಚಿತ್ರೀಕರಣವನ್ನ ಮೈಸೂರಿನಲ್ಲಿ ಮಾಡ್ಕೊಂಡು ಬರ್ಲಾಗ್ತಾ ಇದೆ, ಅಲ್ಲಿ ಪ್ರವಾಸಿ ತಾಣ ಕೂಡ ತುಂಬಾ ಇದೆ, ಇಂತಹ ಸಂದರ್ಭದಲ್ಲಿ ರಾಮನಗರಕ್ಕೆ ಯಾಕೆ ಬೇಕು ಅನ್ನೋದು. ಮೇಡಮ್, ಈಗ ಈ ರಾಮನಗರ ಕೊಟ್ಟ ಮಾತ್ರಕ್ಕೆ ಈಗ ಮೈಸೂರಲ್ಲಿ ತೆಗಿಬಾರ್ದು ಅಂತ ಏನಿಲ್ವಲ್ಲ, ಚಿತ್ರೀಕರಣ ನಡಿಬಾರ್ದು ಅಂತ ಏನಾದ್ರು ಇದೆ, ಅಲ್ಲೂ ಹೋಗಿ ಮಾಡ್ಬೋದಲ್ಲ ಮೇಡಮ್. ಬಟ್ ಒಂದ್ ಕಡೆ ಇದು ಒಂದು ನಗರ ಬೆಳಿಲಿ ಈಗ ಟ್ರಾನ್ಸ್ಪೋರ್ಟೇಶನ್ ಸಾರಿಗೆ ವ್ಯವಸ್ಥೆ ಇರ್ಬೋದು ಎಲ್ಲ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಮೈಸೂರೇ ಅನುಕೂಲವಾಗಿತ್ತು, ರಾಮನಗರ ಅಷ್ಟೊಂದು ಅನುಕೂಲ ಇಲ್ಲ ಅನ್ನೋದು. ಮೇಡಮ್, ಅನುಕೂಲ ಆಗಿಲ್ಲ ಅಂದ್ ಮಾತ್ರಕ್ಕೆ ಸುಮ್ನೆ ಹಂಗೆ ಹೋಯ್ತಾ ಹೋದ್ರೆ, ಬಟ್ ಅನುಕೂಲ ಆಗದೆ ಅವಾಗ ಮೇಡಮ್, ಈಗ ಫಿಲಂ ಸಿಟಿ ಇಲ್ಲಿ ಬಂತು ಅಂದ್ರೆ ಅದು ಇಂಪ್ರೂವ್ ಆಗುತ್ತಲ್ವಾ, ಅಲ್ಲಿಗೂ ಏನೇನೋ ಒಂದು ಈ ಸಾರಿಗೆ ವ್ಯವಸ್ಥೆ ಎಲ್ಲ ಮಾಡ್ಬೋದಲ್ಲ ಮೇಡಮ್. ಈಗ ಬೆಳೆದಿರೋ ನಗರನ್ನ ಬೆಳೆಸ್ಕೊಂತ ಹೋದ್ರೆ ಹಿಂದೆ ಉಳಿದಿರ್ತಕ್ಕಂಥ ನಗರಗಳು ಈ ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಳಿಬೇಕಲ್ವಾ, ಅದು ಒಂದ್ ರೀತಿ ಬೆಳಿನಿ ಬಿಡಿ ಮೇಡಮ್ ರಾಮನಗರ. ರಾಮನಗರದಲ್ಲಿ ಮಾಡ್ಲಿ ಅಂತ. ಓಕೆ, ಹೌದು ಮೇಡಮ್, ಯಾಕಂದ್ರೆ ಅದು ಒಂದ್ ನಗರ ಬೆಳಿತಾ ಹೋಗ್ತದಲ್ಲ, ಈಗ ಕುಮಾರಸ್ವಾಮಿ ಅವರು ಈಗ ಏನು ಅಲ್ಲಿ ಹೋದ್ರೆ ಅವ್ರಿಗೂ ಒಂದು ಹುಮ್ಮತ್ ಬರೋದೇ ಅವಾಗ ಮೇಡಮ್, ಮಾಡ್ಬೇಕು ನಾನು ಒಂದು ಇದ್ ಮಾಡ್ಬೇಕು ಅನ್ನೋದು ಹುಮ್ಮತ್ ಬರ್ಬೇಕಲ್ವಾ. ಈಗ ಪ್ರವಾಸಿ ತಾಣಗಳ ವಿಷಯಕ್ಕೆ ಬಂದಾಗ ನಾವು ರಾಮನಗರಕ್ಕಿಂತ ಮೈಸೂರು ಜಿಲ್ಲೆಯಲ್ಲಿ ತುಂಬಾ ಇದೆ, ಹೀಗಾಗಿ ಅದೇ ಸೂಕ್ತ ಅನ್ನೋದು ಸಿದ್ದರಾಮಯ್ಯ ಅವರ ಮಾತು. ಓಕೆ, ಥ್ಯಾಂಕ್ ಯು ವಿಕ್ರಮ್ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಹನುಮಂತ್ ರಾವ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಹನುಮಂತ್ ರಾವ್ ಅವರು. ಹಲೋ, ನಮ್ದು ರಾಮನಗರಕ್ಕೆ ಆಗ್ಬೇಕಂತ ನಮ್ದು ಅಪೇಕ್ಷೆ ಇದೆ ಸರ್. ರಾಮನಗರಕ್ಕೆ ಯಾಕೆ?
ಅಂದ್ರೆ ಸ್ವಲ್ಪ ಬೆಂಗಳೂರಿಗೆಲ್ಲ ಇಂಪ್ರೂವ್ ಆಗಿಲ್ಲ, ಇನ್ನ ಬೆಂಗಳೂರು ಫಿಲ್ಮ್ ಸಿಟಿ ಇಂಪ್ರೂವ್ ಆಗ್ತದ. ಎಲ್ಲಾ ಬೆಂಗಳೂರಿಗೆ ಬರೋದಿರ್ತದೆ ಅಲ್ಲಿ. ಅದಕ್ಕಾಗಿ ಹೇಳಿದ್ರು ಮೈಸೂರು ಯಾಕೆ ಬೇಡ ಅಂತ ಅನ್ಸುತ್ತೆ ನಿಮ್ಗೆ? ಮೈಸೂರು ಯಾಕೆ ಬೇಡ ಅಂತ ನೋಡಿ, ಎಲ್ಲಾ ಹಳ್ಳಿ ಎಲ್ಲಾ ಮಂದಿ ಎಲ್ಲ ನೋಡಂತ ಸ್ಥಳ ಆಗ್ತದ ಬೆಂಗಳೂರು ಗ್ರಾಮೀಣಕ್ಕಾದ್ರೆ. ಆ ರೀತಿಲೇ ಎಲ್ಲಾ ಬೆಂಗಳೂರಿಗೆ ಅಂತಾರೆ, ಬೆಂಗಳೂರಿಗೆ ಹಳ್ಳಿಯವರೆಲ್ಲ ಬೆಂಗಳೂರಿಗೆ ಬರ್ತಾರೆ, ಬಳ್ಳಿ ಬೆಂಗಳೂರಿಗೆ ನೋಡ್ತಾರೆ. ಫಿಲ್ಮ್ ಸಿಟಿ ಹತ್ರನೇ ಇಂಪ್ರೂವ್ ಆಗ್ತದೆ, ಎಲ್ಲಾ ನೋಡ್ಲಿಕ್ಕೆ ನೋಡಂತ ಸ್ಥಳ ಆಗ್ತದೆ ಅಲ್ಲಿ. ಆದ್ರ ಸಲುವಾಗಿ ಮತ್ತೆ ಅಂದ್ರೆ ಬೆಂಗಳೂರಿಗೆ ಬರೋರು ರಾಮನಗರಕ್ಕೂ ಕೂಡ ಹತ್ರ ಆಗ್ತಾರೆ ಜನ ಅನ್ನೋದು ನಿಮ್ ಮಾತು. ಈಗ ಟ್ರಾನ್ಸ್ಪೋರ್ಟೇಶನ್ ಸಾರಿಗೆ ವ್ಯವಸ್ಥೆಯನ್ನ ನಾವು ನೋಡೋದಾದ್ರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿರುವಂತಹ ಪ್ರವಾಸಿ ತಾಣಗಳನ್ನ ಗಮನಿಸೋದಾದ್ರೆ ರಾಮನಗರದಲ್ಲಿ ಅಷ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯನವ್ರ ಮಾತು. ಇದಕ್ಕೇನ್ ಹೇಳ್ತೀರಾ ಹಾಗಾದ್ರೆ? ಅಲ್ರಿ ಸಿಸ್ಟರ್, ರಾಮನಗರಕ್ಕೆ ಮಾಡೋರ ಬೆಂಗಳೂರಿಗೆ ಈ ಎಲ್ಲರೂ ಬರ್ತಿದ್ದ ಮಂದಿ ಎಲ್ಲ ಹಳ್ಳಿ ಮಂದಿ ಎಲ್ಲ ಬರ್ತದೆ ಅಲ್ಲಿಗೆ. ಒಂದು ನೋಡಂತ ಸ್ಥಳವೇ ಆಗ್ತದ. ಬಟ್ ಚಿತ್ರೀಕರಣ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇರುವಂತಹ ತಾಣಗಳು ಅಥವಾ ಅಲ್ಲಿರುವಂತಹ ಕೆಲವೊಂದಿಷ್ಟು ಸ್ಥಳಗಳು ರಾಮನಗರದಲ್ಲಿ ಸಿಗೋದಿಲ್ಲ. ರಾಮನಗರ ಮುಂದೆ ಫಿಲ್ಮ್ ಸಿಟಿ ತಾನಾಗೆ ಆಗ್ತದಲ್ಲಿ, ಅಂದ್ರೆ ಫಿಲ್ಮ್ ಸಿಟಿ ಆದ್ಮೇಲೆ ಅದು ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋದು ನಿಮ್ ಮಾತು. ಸೊ ಈ ಕಾರಣದಿಂದ ರಾಮನಗರದಲ್ಲೇ ಆಗ್ಲಿ, ರಾಮನಗರಕ್ಕೂ ಕೂಡ ಅವಕಾಶವನ್ನ ಕೊಡ್ಬೇಕು ಅನ್ನೋದು ನಿಮ್ ಮಾತು. ಓಕೆ, ಥ್ಯಾಂಕ್ ಯು ಹನುಮಂತರಾವ್ ಅವರೇ ಕಾಲ್ ಮಾಡಿದ್ದಕ್ಕೆ. ಬೆಂಗಳೂರಿಗೆ ಬರುವಂತಹ ಜನ ರಾಮನಗರಕ್ಕೂ ಕೂಡ ಬರುವಂತಾಗತ್ತೆ, ಫಿಲ್ಮ್ ಸಿಟಿ ಆಗೋ ಉದ್ದೇಶದಿಂದ ರಾಮನಗರ ಕೂಡ ಪರಿಚಿತ ಆಗತ್ತೆ ಜನರಿಗೆ ಅನ್ನೋದು. ಮತ್ತೊಬ್ರು ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ಬಸವರಾಜ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ತೆ ಮೇಡಮ್. ಏನ್ ಅನ್ಸುತ್ತೆ ನಿಮ್ಗೆ, ಮೈಸೂರಿಗೆ ಆಗ್ಬೇಕಾ ರಾಮನಗರಕ್ಕೋ ಫಿಲ್ಮ್ ಸಿಟಿ? ಮೇಡಮ್, ನಾನು ರಾಮನಗರ ಕೊಟ್ಟದ್ದು ಕರೆಕ್ಟ್ ಇದೆ ಮೇಡಮ್. ಯಾಕೆ ಅಂದ್ರೆ ಈಗ ಬೆಳೆಯಲಿಲ್ಲದಂತ ನಗರಗಳು, ಬೆಳಕಿಗೆ ಬರ್ಲಿಲ್ಲದಂತ ನಗರಗಳು ನಮ್ ಕರ್ನಾಟಕದ ಬಹಳ ಇದಾವೆ. ಅಂದ್ರೆ ನಮ್ ಚಿತ್ರದುರ್ಗ ಇದೆ, ದಾವಣಗೆರೆ ಇದೆ, ಹುಬ್ಳಿ ಇದೆ. ಈಗ ಹುಬ್ಳಿ ತೋರಿಸ್ತಾ ಇರ್ತಾರೆ, ಮತ್ತೆ ತಿರ್ಗಾ ಮೈಸೂರು ತೋರಿಸ್ತಾ ಇರ್ತಾರೆ, ಎಲ್ಲವನ್ನೂ ತೋರಿಸ್ತಾ ಇರ್ತಾರೆ. ಇಂತ ನಾವು ಬೆಳಕಿ ಬರ್ಲಿಲ್ಲದಂತ ಪ್ರದೇಶಗಳು ಬಹಳ ಇದಾವೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಗಳು ಇದಾವೆ ಮೇಡಮ್. ಹಂಗಾಗಿ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಹಳೇದನ್ನ ನಾವು ನೋಡ್ಕೊತಾ ಇದ್ರೆ ಹೊಸದನ್ನ ನಾವು ಅಭಿವೃದ್ಧಿ ಪಡಿಸಕ್ ಆಗಲ್ಲ. ಹಂಗಾಗಿ ಎಲ್ಲಾ ಪ್ಲೇಸ್ ಗಳನ್ನೂ ತೋರಿಸೋದಲ್ಲ ಮೇಡಮ್. ಆ ತರ ರಾಮನಗರನ್ನು ತೋರಿಸ್ಲಿ, ನೆಕ್ಸ್ಟ್ ರಾಮನಗರ ಮುಗಿದ್ಮೇಲೆ ಮತ್ತೆ ಚಿತ್ರದುರ್ಗಕ್ಕೆ ಬರ್ಲಿ, ಮತ್ತೆ ಇದೇ ತರ ಒಂದೊಂದು ಈಗ ಪ್ರದೇಶಕ್ಕೆ ಬರ್ತಾ ಇದ್ರೆ ಈಗ ನಮಗೂ ಒಂದು ಇದು ಇರುತ್ತೆ, ಇದು ಎಂಕರೇಜ್ಮೆಂಟ್ ಇರುತ್ತೆ. ಮತ್ತೆ ತಿರ್ಗಾ ಅದು ನಮಗೂ ಒಂದು ನಮ್ಮ ಏರಿಯಾಗ್ ಬಂದ್ರು, ನಮ್ಮ ಏರಿಯಾದಲ್ಲಿ ಫಿಲಂ ಫೀಲ್ಡ್ ಬಂತು ಮಾಡಿದ್ರು ಅಂತೇಳಿ ನಮಗೂ ಒಂದು ಇದು ಬಹಳ ಹುಮ್ಮಸ್ ಇರುತ್ತೆ. ಹಂಗಾಗಿ ಈ ನೋಡ್ಲಿಲ್ದಂತರಿಗೂ ಇಲ್ಲಿ ಪ್ಲೇಸ್ ಗಳು ನೋಡಿದಂಗ ಆಗತ್ತೆ ಮೇಡಮ್ ಅವ್ರೆ. ಈಗ ನಮ್ ಚಿತ್ರದುರ್ಗ ಜಿಲ್ಲೆ ಒಳಗೆ ಸುಮಾರು ಪ್ಲೇಸ್ ಗಳು ಇದಾವ ನೋಡಂತವು, ಆದ್ರೆ ಇನ್ನು ಬೆಳಕಿಗೆ ಬಂದಿಲ್ಲ ಅದೆಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸಾರಿಗೆ ವ್ಯವಸ್ಥೆಯನ್ನ ನೋಡೋದಾದ್ರೆ ಸಾರಿಗೆ ಸಂಪರ್ಕ ರಾಮನಗರಕ್ಕಿಂತ ಮೈಸೂರು ಸೂಕ್ತ ಅಂತ ಹೇಳಿ, ಈಗ ನೀವು ರಾಮನಗರ ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ಮಾಡ್ಲಿ ಅಂತ ಹೇಳಿದ್ರೆ ಆಗ್ಲೂ ಅದೇ ರೀಸನ್ ಬರಬಹುದೇನೋ ಅಂತ. ಈಗ ಯಾವ್ದಕ್ಕೂ ಕಳ್ಕತ್ತಾರೆ ಮೇಡಮ್ ಅವರೇ, ಇವ್ರು ಸೂಚನೆ ಅಂದ್ರೆ ಯಾವ್ದಾದ್ರು ಒಂದೊಂದು ವೇಸ್ಟ್ ಖರ್ಚುಗಳು ಮಾಡ್ಬಿಟ್ಟು ಫಂಕ್ಷನ್ ಮಗಳು ಮಾಡ್ಬಿಟ್ಟು ಕೋಟ್ಯಾನ್ ಗಟ್ಲೆ ದುಡ್ಡುಗಳನ್ನ ವೇಸ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಮಂಜುನಾಥ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಈಗ ಮೈಸೂರು ಅಥವಾ ರಾಮನಗರವೋ ಮೇಡಮ್? ಮೈಸೂರು ಮೇಡಮ್. ಯಾಕೆ ಮೈಸೂರು ಅಂತ ಹೇಳ್ತೀರಾ ಮೇಡಮ್? ನಮ್ಮ ಮೈಸೂರು ದಸರಾ ಅಂತ ಬಂದ್ರೆ ನಮ್ಗೆ ಎಲ್ಲ ಮೈಸೂರು ಇದಾಗುತ್ತೆ. ಮೈಸೂರಲ್ಲಿ ಚಲನಚಿತ್ರ ಇದ್ರೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅಲ್ವಾ ಮೇಡಮ್? ಯಾಕೆ ರಾಮನಗರಕ್ಕೆ ಬೇಡ, ಬೆಂಗಳೂರಿಗೆ ಹತ್ರದಲ್ಲೇ ಇದೆಯಲ್ಲ, ರಾಮನಗರಕ್ಕೆ ಯಾಕೆ ಬೇಡ ಅಂತ? ಮೇಡಮ್, ಬೇಡ ಅಂತ ಅಲ್ಲ ಮೇಡಮ್, ನಮ್ಗೆ ಬೇಡ ಅನ್ನೋದು ಏನಿಲ್ಲ ಮೇಡಮ್. ಮೈಸೂರಲ್ಲಿ ನಮ್ಮ ಫಸ್ಟ್ ಮೈಸೂರು ರಾಜರು ಇದ್ರು, ಅಂತ ಜಾಗದಲ್ಲಿ ಒಂದು ಹೆಸರುವಾಸಿಕೆ ಅಲ್ವಾ ಮೇಡಮ್. ನಮ್ಮ ಮೈಸೂರು ಮಹಾರಾಜರು ಇಂದ ಬೆಂಗಳೂರು ಆಗಿದ್ದು, ಮೈಸೂರು ಫಸ್ಟ್ ಮೈಸೂರು ಇತ್ತು. ಮೈಸೂರು ಆದ್ಮೇಲೆ ಅಲ್ಲೇ ಎಲ್ಲಾ ತರ ಜನ ಬರ್ತಾರೆ. ಮೈಸೂರು ಹಬ್ಬ ಅಂದ್ರೆ ದಸರಾ ಅಂದ್ರೆ ಎಷ್ಟು ಜನ ಸೇರ್ತಾರೆ ಅಂದ್ರೆ ಅದಕ್ಕೆ ಸಾಂಸ್ಕೃತಿಕ ನಗರಿ ಅಂತ ಹೇಳೋದು ಮೈಸೂರ್ನ. ಹೌದು ಮೇಡಮ್, ಅದಕ್ಕೆ ಅಲ್ಲಿದ್ರೆ ನಮ್ಗೆ ಎಲ್ಲದಕ್ಕೂ ಹೇಳ್ಕೊಳ್ಳೋದಕ್ಕೂ ಮೈಸೂರು ಒಳ್ಳೆ ಇದು ಅಂತ ಮೇಡಮ್ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಮೈಸೂರಲ್ಲೇ ಫಿಲ್ಮ್ ಸಿಟಿ ಆಗ್ಲಿ ಅಂತ? ಹೌದು ಮೇಡಮ್. ನಮ್ಗೇನ್ ಬೇಡ ಅಂತ ಹೇಳ್ತಾ ಇಲ್ಲ ಮೇಡಮ್. ಮೈಸೂರು ರಾಮನಗರಕ್ಕೆ ಹೋಲಿಸಿದ್ರೆ ಮೈಸೂರು ಬೆಸ್ಟ್ ಅಂತ ನಿಮ್ಗನ್ಸುತ್ತೆ?
ಇಲ್ಲ ಮೇಡಮ್, ನಮ್ಗೆ ಅಲ್ಲೂ ವಹಿಸಿದ್ ಇಲ್ಲ, ನಮ್ಗೆ ರಾಮನಗರ ಹತ್ರ ಆಗುತ್ತೆ, ನಮ್ಗೆ ನಿಜನಿಲ್ಲ. ಅದೇ ಹೇಳ್ತಿರೋದು, ಬೆಂಗಳೂರು ಅವ್ರಿಗೆ ರಾಮನಗರ ಹತ್ರ ಆಗುತ್ತಲ್ಲ ಮೈಸೂರು. ಮೈಸೂರು ಅಂದ್ರೆ ಅದಕ್ಕೊಂದು ಹೆಸರುವಾಸಿಗೆ ಇದೆ, ರಾಮನಗರಕ್ಕೂ ಹೆಸರು ಬರುತ್ತೇನೋ ಫಿಲಂ ಸಿಟಿ ಬಂದಾಗ. ಬರ್ಬೋದು ಮೇಡಮ್, ಅಲ್ಲ ನಮ್ಮ ಮಹಾರಾಜರಿದ್ರು ಆ ಇದು ತಗೊಂಡ್ರೆ ಮೈಸೂರು ಬೆಸ್ಟ್ ಅನ್ಸ್ತದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ ಕಾಲ್ ಮಾಡಿದ್ದೆ. ರಾಮನಗರದಿಂದ ಮಹದೇವಯ್ಯ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಹದೇವಯ್ಯ ಅವರೇ. ಫಿಲಂ ಸಿಟಿ ಮೈಸೂರಿನಲ್ಲಿ ಆಗ್ಬೇಕಾ ಅಥವಾ ರಾಮನಗರದಲ್ಲಿ ಆಗ್ಬೇಕು ಅನ್ನೋ ಒಂದಷ್ಟು ಚರ್ಚೆ, ನೀವೇನ್ ಹೇಳ್ತೀರಾ? ರಾಮನಗರ ಆದ್ರೆ ಒಳ್ಳೇದು ಮೇಡಮ್. ಯಾಕೆ, ನೀವು ರಾಮನಗರದವರು ಅಂತಾನ? ರಾಮನಗರದಲ್ಲಾದ್ರೆ ಒಳ್ಳೇದ್ರು ಮೇಡಮ್, ಎಲ್ಲದಕ್ಕೂ ಇಂಪ್ರೂವ್ ಆಯ್ತದೆ. ಹಿಂದುಳಿದವೆಲ್ಲ ಸ್ವಲ್ಪ ಎಲ್ಲ ಬೆಂಗಳೂರಿಗೂ ಹತ್ರ ಆಯ್ತದೆ, ಅದಕ್ಕೆ ಮೇಡಮ್ ರಾಮನಗರ ಬಾರಿ ಬೆಸ್ಟ್ ಮೇಡಮ್. ಮೈಸೂರು ಯಾಕೆ ಬೇಡ ಅನ್ಸುತ್ತೆ ನಿಮ್ಗೆ? ಮೈಸೂರು ಅಲ್ಲೂ ಬೇಕಾಯ್ತದೆ ಮೇಡಮ್, ಆದ್ರೂ ಈಗ ರಾಷ್ಟ್ರ ರಾಮನಗರದಲ್ಲಿ ಮಾಮೂಲಿ ಈಗ ಎಲ್ಲ ಹಿಂದುಳಿದ ಪ್ರದೇಶಗಳು ಇರೋದು, ಅದಕ್ಕೋಸ್ಕರ ಇನ್ನೂ ಇಂಪ್ರೂವ್ ಆದ್ರೆ ಒಳ್ಳೇದು ಮೇಡಮ್. ಅದು ಈಗಾಗಲೇ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಮೈಸೂರಿನಲ್ಲಿ ಪ್ರವಾಸಿ ತಾಣಗಳು ತುಂಬಾ ಇದೆ, ಹೀಗಾಗಿ ಅದರಲ್ಲೂ 1945 ಕೂಡ ನಿರಂತರವಾಗಿ ಮೈಸೂರಿನಲ್ಲಿ ಚಿತ್ರೀಕರಣವನ್ನ ಮಾಡ್ಕೊಂಡು ಬರ್ಲಾಗ್ತಾ ಇದೆ. ಹೀಗಾಗಿ ಮೈಸೂರಂತಹ ಜಿಲ್ಲೆ ಬಿಟ್ಟು ರಾಮನಗರದಲ್ಲಿ ಆಗುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳೋದು, ಇದಕ್ಕೆ ಏನ್ ಹೇಳ್ತೀರಾ? ಈಗ ರಾಮನಗರಕ್ಕೆ ಕಂಪೇರ್ ಮಾಡಿದ್ರೆ ಮೈಸೂರಿನಲ್ಲಿ ತುಂಬಾ ಪ್ರವಾಸಿ ತಾಣಗಳಿದೆ, ಅದರಲ್ಲೂ ಸಾರಿಗೆ ಸಂಪರ್ಕ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಒಂದು ಕಾರಣವನ್ನ ಕೊಟ್ಟು ಮೈಸೂರಿನಲ್ಲೇ ಮಾಡಬೇಕು ಫಿಲಂ ಸಿಟಿ ಅನ್ನೋ ಮಾತು. ಅಲ್ಲೂ ಇಲ್ಲೂ ಆಯ್ತ ಮೇಡಮ್, ಇಲ್ಲೂ ಆ ಕಡೆ ಆದ್ರೂ ಅದೇ ಮೇಡಮ್, ಇಲ್ಲೂ ಆದ್ರೆ ಬೆಸ್ಟ್ ಮೇಡಮ್. ರಾಮನಗರ ಆದ್ರೆ ತುಂಬಾ ಬೆಸ್ಟ್ ಮೇಡಮ್, ಎಲ್ಲದಕ್ಕೂ ಬೆಸ್ಟ್ ಮೇಡಮ್. ಅಲ್ಲೂ ಪ್ರವಾಸಿ ತಾಣಗಳಿದೆಯಾ ರಾಮನಗರದಲ್ಲಿ? ಇಲ್ಲ ಮೇಡಮ್, ಈ ಕಡೆ ಸುತ್ತಮುತ್ತ ಐತೆ ಎಲ್ಲ ಪಾಸ್ಗಳು ಅವು ಇವ ಅದ್ರೂ ಇಲ್ಲ. ಏನಾದ್ರು ರಾಮನಗರ ಆದ್ರೆ ಎಲ್ಲದಕ್ಕೂ ಅನುಕೂಲ ಆಯ್ತದೆ ಮೇಡಮ್, ಪ್ರತಿ ಒಬ್ಬ ಬಡವ್ರಿಗೆ ಇವ್ರಿಗೆ ಎಲ್ಲದಕ್ಕೂ ಅನುಕೂಲ ಆಯ್ತದೆ ಮೇಡಮ್, ಇಂಪ್ರೂವ್ ಆಯ್ತದೆ. ಅದರಲ್ಲೂ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಇನ್ನೂ ಅನುಕೂಲ ಅಂತ ನಿಮ್ಮ ಮಾತು. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಮಹದೇವಯ್ಯ ಅವರೇ ಕಾಲ್ ಮಾಡಿದಕ್ಕೆ. ಒಂದಷ್ಟು ಜನ ಹೇಳ್ತಾರೆ ಮೈಸೂರಿನಲ್ಲಿ ಆಗ್ಬೇಕು ಅಂತ, ಮತ್ತೊಂದಷ್ಟು ಜನ ರಾಮನಗರದಲ್ಲಿ ಅಂತ ಹೇಳ್ತಾರೆ. ಮತ್ತೊಬ್ರು ಕಾಲರ್ ಇದಾರೆ, ಶಿವಲಿಂಗಯ್ಯ ಅಂತ ಕಾಲ್ ಮಾಡಿದಾರೆ. ನಮಸ್ತೆ ಶಿವಲಿಂಗಯ್ಯ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೇಳ್ತೀರಾ, ಮೈಸೂರಲ್ಲಿ ಆಗ್ಬೇಕು ರಾಮನಗರದಲ್ಲೋ ಫಿಲಂ ಸಿಟಿ? ಮೇಡಮ್ ಯಾವ್ದೇ ಕಾರಣಕ್ಕೂ ಮೈಸೂರು ಬೇಡ್ರಿ. ಯಾಕೆ? ಯಾಕೆ ಅಂತ ಅಂದ್ರೆ ಈಗ ಇಂಪ್ರೂವ್ ಆಗಿರ್ತಕ್ಕಂತ ಏರಿಯಾಗಳಲ್ಲೇ ಮಾಡ್ಕೊಂಡು ಹೋದ್ರೆ ಜನ ಅಲ್ಲೇ ಹೋಯ್ತಾರ್ತದೆ, ಮನೆ ಬಾಡಿಗೆ ಮತ್ತೊಂದು ಮಗ್ದೊಂದು ಜಾಸ್ತಿ ಆಯ್ತಾರ್ತದೆ. ರಾಮನಗರ ಆದ್ರೆ ಸುತ್ತ ರಾಮನಗರ ತಾಲೂಕಲ್ಲಿ ಮಾಗಡಿ ಇಂಪ್ರೂವ್ ಆಯ್ತದೆ, ಚನ್ನಪಣ್ಣ ಇಂಪ್ರೂವ್ ಆಯ್ತದೆ, ಕನಕಪುರ ಇಂಪ್ರೂವ್ ಆಯ್ತದೆ, ಈಗ ಸುತ್ತಮುತ್ತ ತಾಲೂಕುಗಳೆಲ್ಲ ಇಂಪ್ರೂವ್ ಆಯ್ತದೆ, ಈ ಕಡೆ ಮದ್ದೂರ್ ಆಯ್ತದೆ, ಈ ಕಡೆ ಕುಣಗಲ್ ಆಯ್ತದೆ ಅಲ್ವಾ ಮೇಡಮ್? ಈಗ ಆಲ್ರೆಡಿ ಮೈಸೂರು ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ ಮೇಡಮ್, ಅವಾಗ್ಲೇ ಮಾಡ್ಬೋದಾಗಿತ್ತಲ್ವಾ, ಯಾಕೆ ಮಾಡ್ಲಿಲ್ಲ ಅವಾಗ? ಇಲ್ಲ ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಮಾಡ್ತಾ ಇದ್ರೆ ಎಂಕೇಜ್ ಕೊಡ್ಬೇಕು ಇವ್ರು, ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತ ಅಂದ್ರೆ ಎಲ್ಲಿ ಇಂಪ್ರೂವ್ ಆಯ್ತದೆ? ಈ ಸರಿ ರಾಮನಗರ ಆಯ್ತದೆ, ಮುಂದಿನ ಸಾರಿ ಬಂದು ಚಿತ್ರದುರ್ಗ ಮಾಡ್ರಿ, ಇನ್ನೊಂದ್ಸರಿ ದಾವಣಗೆರೆ ಮಾಡ್ರಿ, ಹಿಂದುಳಿದಿರ್ತಕ್ಕಂತ ಜಿಲ್ಲೆಗಳು ಆಯ್ಕೊಂಡು ಅಲ್ಲಿರ್ತಕ್ಕಂತ ಸಾಂಸ್ಕೃತಿಕ ಏನ್ ಪ್ರದೇಶಗಳಿವೆ ಅವನ್ನ ಜನಕ್ಕೆ ಪರಿಚಯ ಮಾಡ್ಕೊಡ್ಬೇಕು. ಈಗ ಎಷ್ಟೋ ಆ ದೇವಸ್ಥಾನಗಳು ಕಟ್ಟಡಗಳು ಏನ್ ಮಾಡ್ತಾ ಇದಾವೆ, ನಶಿಸಿ ಹೋಗ್ತಾ ಇದಾವೆ. ಚಿತ್ರನಗರಿ ಆದಂತ ಸಂದರ್ಭದಲ್ಲಿ ಅಲ್ಲೊಂದು ಯಾವ್ದಾದ್ರು ಒಂದು ಶೂಟಿಂಗ್ ತೆಗ್ದಾಗ ಅಲ್ಲಿ ವಿಶೇಷವನ್ನ ತೋರಿಸ್ತಾರೆ. ಉದಾಹರಣೆ ಕಣ್ವ ಅನ್ಕೊಳ್ರಿ, ಆ ಕಣ್ವ ನದಿ ಅಂತ ಅಂದಕ್ಕೆ ಕಣ್ವ ಕೆರೆ ಅಲ್ಲಿ ಕಣ್ವ ಮಹಾರ್ಥಿಗಳು ತಪಸ್ ಮಾಡಿದ್ರು ಅಂತ ಇದಾಯ್ತದೆ. ಈಗ ಅಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಒಂದು ಬಂದು ಎಲ್ಲಾರು ಒಂದು ಪಾತ್ರ ಕ್ರಿಯೇಟ್ ಆದಾಗ ಇಲ್ಲಿ ಕಣ್ವ ಋಷಿ ಇದ್ರು ಅನ್ನೋ ಒಂದು ಜನಕ್ಕೆ ಗೊತ್ತಾಗ್ಬೇಕಲ್ಲ ಮೇಡಮ್. ಈಗ ರಾಮನಗರದಲ್ಲಿ ಸೂಲೆ ಫಿಲಂ ಇದು ಇತ್ರ ಫಿಲಂ ಹಿಂದಿ ಅಮಿತಾಬ್ ಬಚ್ಚನ್ ಫಿಲಂ ತೆಗ್ದಾಗ ಯಾರಿಗೂ ಗೊತ್ತಿರ್ಲಿಲ್ಲ ಅದು ರಾಮನಗರ ಬೆಟ್ಟ, ಅದು ಐತಿಹಾಸಿಕವಾದಂತ ಬೆಟ್ಟ. ಈಗ್ಲೂ ಕೂಡ ಅಲ್ಲಿ ರಾಮ ಲಕ್ಷ್ಮಣರು ಅಲ್ಲಿ ಇದ್ದಿದ್ರು ಅಂತ ಹದ್ದುಗಳು ಎಲ್ಲಿ ಇಲ್ದೇನೆ ಇರ್ತಕ್ಕಂತ ಹದ್ದುಗಳ ಪ್ರವಾಸ ತಾಣವಾಗೈತೆ ಮೇಡಮ್. ಅಲ್ಲಿ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಆ ಫಿಲಂ ತೆಗ್ದಾಗ ಅಲ್ಲಿ ಏನಾದ್ರು ಒಂದು ಕ್ಲೂ ಸಿಗ್ತದೆ, ಯಾರು ಸಾಹಿತ್ಯ ಅದ್ರ ಬಗ್ಗೆ 4 ಜನ ಕೇಳ್ತಾರೆ, ಅಲ್ಲಿ ಜನ ನೋಡ್ತಾರೆ, ಇಂಪ್ರೂವ್ ಆಯ್ತಾರೆ, ಪ್ರವಾಸೋದ್ಯಮ ಮುಂಟಿ ಬೆಳೀತಾ ಇರ್ತದೆ, ಅಲ್ಲಿ ಇರ್ತಕ್ಕಂತ ವ್ಯಾಪಾರಸ್ಥರೆಲ್ಲ ಮುಂದೆ ಬರ್ತಾ ಇರ್ತಾರೆ. ಈಗ ಆಲ್ರೆಡಿ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಆಗೈತೆ, ಹೌದಲ್ವ ಮೇಡಮ್? ಹೌದು. ಈಗ ಅದನ್ನೇ ಒಂದೇ ಇಂಪ್ರೂವ್ ಮಾಡ್ತಾ ಇದ್ರೆ ಬೇರೆ ಯಾವಾಗ ಇಂಪ್ರೂವ್ ಆಗ್ತದೆ? ಕರ್ನಾಟಕ ಯಾವಾಗ ಮುಂದೆ ಇದು? ಈಗ ಅದು ಅಲ್ದೇನೆ ಎಲ್ಲ ಉತ್ತರ ಕರ್ನಾಟಕಕ್ಕೂ ಕೊಡ್ಲಿಲ್ಲ ಅಂತ ದಮ್ದೇ ಹೊಡ್ತಾ ಇದ್ರೆ ಅಲ್ಲೂ ಒಂದ್ ಕೊಡ್ರಿ,
ಹೌದಲ್ವಾ ಮೇಡಮ್? ಹೌದು ಹೌದು. ಯಾಕೆ ಬೆಂಗಳೂರು ರಾಜಧಾನಿನೇ ಮಾಡ್ಕೊಂಡು ಇದ್ ಮಾಡ್ಕೊಂಡು ಮೈಸೂರು ಮೈಸೂರು ಬೆಂಗಳೂರು ಅಂತೀರಿ? ಉತ್ತರ ಕರ್ನಾಟಕಕ್ಕೂ ಕೊಡ್ರಿ. ಈಗ ರಾಮನಗರ ಮಾಡ್ತದೆ, ನೆಕ್ಸ್ಟ್ ಒಂದು ಉತ್ತರ ಕರ್ನಾಟಕಕ್ಕೂ ಕೊಡ್ಲಿ ಹೇಳ್ರಿ ಮೇಡಮ್. ಯಾವ್ದಾದ್ರು ಒಂದು ಸಿದ್ದರಾಮಯ್ಯನವ್ರು ಎಂಕರೇಜ್ ಕೊಡ್ಬೇಕು. ನನ್ನ ಕ್ಷೇತ್ರ ನಂದು ಇದನ್ನು ಬಿಟ್ಬಿಟ್ಟು ಇಡೀ ರಾಜ್ಯದ ತುಂಬಾ ಇವರು ಯೋಚನೆ ಮಾಡಿ ಮಾತಾಡ್ಬೇಕಲ್ಲ. ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಕಾರಣಕ್ಕೂ ರಾಮನಗರಲ್ಲಾದ್ರೆ ಚಂದ ಮೇಡಮ್. ನೀವೇನಂತೀರಿ ಮೇಡಮ್ ಇದಕ್ಕೆ? ಓಕೆ, ನಮ್ದು ಈಗ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ನಾವು ನಿಮ್ಮ ಅನಿಸಿಕೆಗಳನ್ನ ತೆಗೆದುಕೊಳ್ತಿದೀವಿ. ಥ್ಯಾಂಕ್ ಯು ಶಿವಲಿಂಗಯ್ಯ ಅವರೇ ಕರೆ ಮಾಡಿದಕ್ಕೆ. ಸಿದ್ಮಲಪ್ಪ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಸಿದ್ಮಲಪ್ಪ ಅವರೇ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ, ಮೈಸೂರಲ್ಲಿ ಆಗ್ಬೇಕಾ ರಾಮನಗರದಲ್ಲಿ ಆಗ್ಬೇಕು? ಸರ್ ಮೇಡಮ್, ಸಾಂಸ್ಕೃತಿಕ ನಗರಿ ಅಂತ ರಾಮನಗರ ಇರ್ತಾರೆ, ಮತ್ತೆ ಮೈಸೂರಿಗೆ ಇರ್ತಾರೆ ಮೇಡಮ್. ಸಾಂಸ್ಕೃತಿಕ ನಗರಿ ಮೈಸೂರು ಅಲ್ವಾ? ಮತ್ತೆ ಆದ್ಮೇಲೆ ಅಲ್ಲಿ ಯಾಕಾಗ್ಬೇಕು? ಮತ್ತೆ ನೀವು ರಾಮನಗರದಲ್ಲಿ ಆಗ್ಬೇಕು ಅನ್ನೋದು ನಿಮ್ಮ ಮಾತಾ? ನೋ 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 ನೋ, ಸಾಂಸ್ಕೃತಿಕ ನಗರ ಮೈಸೂರು ಅಂತಿದೆ, ಅಲ್ಲೇ ಇರಬೇಕು. ಪ್ರತಿ 5 ವರ್ಷ 4 ವರ್ಷ 5 ವರ್ಷಕ್ಕೊಮ್ಮೆ ಪಾಪ ಮುಖ್ಯಮಂತ್ರಿ ಬರ್ತಾರೆ, ಅವರು ಜಿಲ್ಲೆಗಳಿಗೆ ಮಾಡ್ಕೊಳ್ಳೋದ್ರ ಸರಿ ಅನ್ಸುತ್ತೆ ಮೇಡಮ್. ಈಗ ಇವ್ರು ಮಾಡ್ತಾರೆ, ಮತ್ತೆ ಮುಂದೆ ಬೇರೆಯವ್ರು ಬೇರೆ ಕಡೆ ಮಾಡ್ತಾರೆ. ಆದ್ಯ ಆಗ್ಬಹುದು, ಐತಿಹಾಸಿಕ ಸ್ಥಳ. ಅರೆ ಮೈಸೂರು ಹಿಂದೆ ಇತ್ತು, ಕರ್ನಾಟಕ ಸರ್ಕಾರ ಬಂದು ಮೈಸೂರು ಸರ್ಕಾರ ಅಂತ ಇತ್ತು ಮೇಡಮ್. ಇದು ಒಳ್ಳೇದಲ್ಲ ನೋಡ್ತಕ್ಕಂತ ಯಾತ್ರಾರ್ಥಿಗಳಿಗೆ ಸಂಪೂರ್ಣವಾಗಿ ಎಲ್ಲ ರೀತಿ ಸೌಕರ್ಯ ಇದೆ, ಒಳಗೆ ಯಾತ್ರೆ ಸ್ಥಳಗಳಿವೆ. ಇದರಿಂದ ಮತ್ತೆ ಚಿತ್ರನಗರಿ ಮೈಸೂರಿನಲ್ಲಿ ಇರ್ಬೇಕು, ಮೈಸೂರಿನಲ್ಲೇ ಇರ್ಬೇಕು ಅನ್ನೋದು ನಿಮ್ ಮಾತು. ರಾಮನಗರ ಯಾಕೆ ಬೇಡ ಅನ್ಸುತ್ತೆ ಸಿದ್ಮಲಪ್ಪ ಅವರೇ? ಮೇಡಮ್ ಅವರೇ, ಸಂಸ್ಕೃತಿ ನಗರ ರಾಮನಗರ ಅಂತಾರೆ, ಮೈಸೂರು ಅಂತ ಅಷ್ಟೇ. ನೀವು ಸಾಂಸ್ಕೃತಿಕ ನಗರಿ ಅನ್ನೋ ಒಂದು ಹೆಸರಿರೋದ್ರಿಂದ ಮೈಸೂರೇ ಇರ್ಲಿ ಅಂತ ಹೇಳ್ತೀರಾ, ಬಟ್ ರಾಮನಗರ ಇಂಪ್ರೂವ್ ಆಗ್ಬೇಕಲ್ವಾ? ರಾಮನಗರದಲ್ಲಿರುವಂತಹ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳು ಕೂಡ ಗೊತ್ತಾಗ್ಬೇಕಲ್ವಾ? ಕಲಬುರ್ಗಿ ಮಾಡಂತೀನಿ, ಗುಲ್ಬರ್ಗ ಮಾಡಂತೀನಿ, ಆಗುತ್ತೆ? ಏನಾಗುತ್ತೆ? ನಮ್ ಗುಲ್ಬರ್ಗ ಬೇಕಂತ ಹೇಳ್ತೀವಿ ನಾವು ಅವಾಗ. ಓಕೆ, ಥ್ಯಾಂಕ್ ಯು ಸಿದ್ಮಲ್ಲಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಸಾಂಸ್ಕೃತಿಕ ನಗರಿ ಅಂತ ಹೆಸರೇ ಇರುವಾಗ ಮೈಸೂರಿನಲ್ಲೇ ಆಗ್ಲಿ ಅನ್ನೋದು ಇವರ ಮಾತು. ಬಟ್ ಒಬ್ರೊಬ್ರು ಒಂದೊಂದು ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಂದಿ ಮೈಸೂರಿನಲ್ಲಿ ಆಗ್ಲಿ ಅನ್ನೋದು, ಇನ್ನು ಕೆಲವೊಂದಿಷ್ಟು ಮಂದಿ ರಾಮನಗರದಲ್ಲಿ. ರಾಮನಗರದಲ್ಲಿ ಅಂತಹ ಒಂದು ಶೋಲೆ ಅಂತ ಚಿತ್ರವನ್ನ ಚಿತ್ರೀಕರಿಸಿದಾಗ ರಾಮನಗರ ಅಷ್ಟು ಗೊತ್ತಿರಲಿಲ್ಲ, ಅಲ್ಲಿರುವಂತಹ ಬೆಟ್ಟ ಅಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಳ್ಳೋದಕ್ಕೆ ಆ ಚಿತ್ರೀಕರಣ ಆದ ನಂತರವೇ ಗೊತ್ತು. ಇನ್ನು ಅಲ್ಲೂ ಕೂಡ ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಕೂಡ ಇದೆ. ರಾಮನಗರದಲ್ಲಿ ಮಾಡ್ತಾ ಇರೋದು ತುಂಬಾ ಖುಷಿಯ ವಿಚಾರ. ಆ ರೀತಿ ಸಿಎಂ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿರೋದು ಒಳ್ಳೆ ವಿಚಾರ ಅಂತ ಕೆಲವೊಂದಿಷ್ಟು ಮಂದಿ ಹೇಳಿದ್ರೆ, ಮತ್ತೆ ಕೆಲವೊಂದಿಷ್ಟು ಮಂದಿ ಮೈಸೂರಿನಲ್ಲೇ ಇರಬೇಕು, ಯಾಕಂದ್ರೆ ಸಾಂಸ್ಕೃತಿಕವಾಗಿ ಬೆಳೆದುಕೊಂಡಿರುವಂತಹ ಮೈಸೂರಿನಲ್ಲಿ ಈ ರೀತಿ ಫಿಲಂ ಸಿಟಿ ಮಾಡೋದ್ರಿಂದ ಮತ್ತಷ್ಟು ಹೆಸರು ಪಡೆದುಕೊಳ್ಳುತ್ತೆ ಅಂತ. ಮತ್ತೊಬ್ರು ಕಾಲರ್ ಇದ್ದಾರೆ, ಅನಿತ್ ಅಂತ ಹಾಸನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಅನಿತ್ ಅವರೇ. ನಮಸ್ತೆ ಮೇಡಮ್. ಏನ್ ಅನ್ಸುತ್ತೆ, ಮೈಸೂರಲ್ಲಿ ಆಗ್ಬೇಕಾ ಅಥವಾ ರಾಮನಗರದಲ್ಲಿ ಫಿಲಂ ಸಿಟಿ ಆಗ್ಬೇಕು ಅಂತ? ಮೈಸೂರಿನಲ್ಲಾದ್ರೆ ಸೂಕ್ತ ಅಂತ. ಯಾಕೆ, ಯಾವ ಕಾರಣದಿಂದ? ಈಗ ರಾಮನಗರದಲ್ಲಿ ಆಗ್ಬೇಕು ಅಂತ ಕುಮಾರಸ್ವಾಮಿ ಅವರು, ಮೈಸೂರಿನಲ್ಲಿ ಆಗ್ಬೇಕು ಅಂತ ಸಿದ್ದರಾಮಯ್ಯ ಅವರು. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಇದೆ ಅನ್ಸುತ್ತೆ, ಯಾಕಂದ್ರೆ ರಾಮನಗರದಿಂದ ಅವ್ರ ಕ್ಷೇತ್ರ ಅದು, ಮೈಸೂರು ಜಿಲ್ಲೆಯವರು ಸಿದ್ದರಾಮಯ್ಯನವರು. ಆದ್ರೆ ಎಲ್ಲ ಒಂದ್ ಕಡೆ ಮೈಸೂರಿನಲ್ಲಾದ್ರೆ ಸೂಕ್ತ, ಯಾಕಪ್ಪ ಅಂದ್ರೆ ಅಲ್ಲಿ ಬರ್ತಕ್ಕಂತ ಪ್ರವಾಸಿಗರು ಅದೊಂದ್ರಿಂದ ವಂಚಿತ ಆಗ್ಬಾರ್ದು ಅಂತ. ಈಗ ರಾಮನಗರದಲ್ಲಿ ಚಿತ್ರನಗರಿ ಆದ್ರೆ ಮೈಸೂರಿಗೆ ಪ್ರವಾಸಿ ತಾಣಕ್ಕೆ ಬಂದವರು ಪುನಃ ಅಲ್ಲಿಂದ ದೂರದಲ್ಲಿರ್ತಕ್ಕಂಥ ರಾಮನಗರಕ್ಕೆ ಬಂದು ಅದ್ರ ಸೌಂದರ್ಯವನ್ನು ಸವಿಯೋದಕ್ಕಾಗಲ್ಲ. ಹಾಗಾಗಿ ಅಲ್ಲೇ ಇದ್ರೆ ಅದು ಸೂಕ್ತ ಅಂತ ಸಿದ್ದರಾಮಯ್ಯನವರ ಒಂದು ಬೆಂಬಲಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ಮೈಸೂರಿನಲ್ಲಾದ್ರೆ ಸೂಕ್ತ ಅಂದ್ರೆ ಮೈಸೂರಿಗೆ ಬರೋರು ಪುನಃ ರಾಮನಗರಕ್ಕೆ ಬರೋಕ್ಕಾಗಲ್ಲ ಅಂತ. ಬೆಂಗಳೂರಿಗೆ ಬರೋರು ರಾಮನಗರಕ್ಕೆ ಹೋಗ್ಬೋದಲ್ಲ ಅಂದ್ರೆ ಈಗ ಮೈಸೂರ್ ಕಡೆನೆ ನಿರ್ದಿಷ್ಟವಾಗಿ ಮೈಸೂರನ್ನೇ ಪ್ರವಾಸಿ ತಾಣವಾಗಿ ಆಯ್ಕೆ ಮಾಡ್ಕೊಂಡು ಅದ್ರ ಸುತ್ತಮುತ್ತ ಇರತಕ್ಕಂತ ಪ್ರದೇಶಗಳನ್ನ ನೋಡೋಕ್ ಬರೋರ್ಗೆ ಎಲ್ಲ ಒಂದ್ ಕಡೆ ಆ ಸ್ಥಳ ತಪ್ಪು ಹೋಗುತ್ತಲ್ಲ ಅಂತ. ಈಗ ರಾಮನಗರದಲ್ಲೂ ಕೂಡ ಪ್ರವಾಸಿ ತಾಣಗಳು ಇದೆ, ಆದ್ರೂ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಸಾರಿಗೆ ಸಂಪರ್ಕ ಕೂಡ ಬಹಳನೇ ಸುಲಭವಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರ್ಬಹುದು ಅಥವಾ ಆ ಘೋಷಣೆಯನ್ನ ಮಾಡಿರ್ಬಹುದು ಸಿಎಂ ಕುಮಾರಸ್ವಾಮಿಯವರು. ಬಟ್ ಏಕಾಏಕಿ ಸಿದ್ದರಾಮಯ್ಯನವರು ನೀವು ಹೇಳ್ದಂಗೆ ಅವರು ಕುಮಾರಸ್ವಾಮಿಯವರ ಸ್ವಕ್ಷೇತ್ರ ರಾಮನಗರ, ಸಿದ್ದರಾಮಯ್ಯನವರದು ಮೈಸೂರು ಆಗಿರೋದ್ರಿಂದ ಸ್ವಹಿತಾಸಕ್ತಿ ಅಲ್ಲಿ ಇರಬಹುದು. ಬಟ್ ಜನರ ಒಂದು ಹಿತದೃಷ್ಟಿಯಿಂದ ನೋಡೋದಾದ್ರೆ ರಾಮನಗರ ಸೂಕ್ತವೋ ಅಥವಾ ಮೈಸೂರು ಸೂಕ್ತವೋ ಅಂತ ಬಂದಾಗ ನೀವು ಮೈಸೂರು ಬೆಟರ್ ಅಂತ ಹೇಳೋದು?
ಹೌದೌದು, ಖಂಡಿತವಾಗ್ಲೂ ಮೈಸೂರೇ ಸೂಕ್ತ ಅಂತ. ಓಕೆ, ಥ್ಯಾಂಕ್ ಯು ಅನೀತ್ ಕಾಲ್ ಮಾಡಿದಕ್ಕೆ. ಮೈಸೂರಿನಿಂದ ಮಂಜುಕುಮಾರ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುಕುಮಾರ್ ಅವರು. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ, ಮೈಸೂರಲ್ಲಿ ಆಗ್ಬೇಕಾ, ರಾಮನಗರದಲ್ಲಿ ಆಗ್ಬೇಕಾ ಫಿಲಂ ಸಿಟಿ? ಮೇಡಮ್, ಇವರು ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿದ್ರೆ ಅವ್ರ ಜಿಲ್ಲೆ ಅವ್ರು ಕೇಳ್ಕೊತಾರೆ. ಅಂದ್ರೆ ಇದು ಮೈಸೂರು ಸಾಂಸ್ಕೃತಿಕ ನಗರ, ಹಳೆ ರಾಜಧಾನಿ, ಅದರಿಂದ ಇದು ಸಾಂಸ್ಕೃತಿಕ ನಗರ ಆಗೋದ್ರಿಂದ ಪ್ರವಾಸಿಗರ ಸ್ಥಾನ ಅನ್ಕೊಂಡಿದೆ, ಎಲ್ಲ ಹೋಗ್ತಾರೆ ಬರ್ತಾರೆ, ಅದರಿಂದ ಅದು ಫಿಲಂ ಇದು ಮೈಸೂರಲ್ಲಿ ಆದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಮೇಡಮ್. ಅಲ್ಲ, ಈಗ ಈಗ ಕುಮಾರಸ್ವಾಮಿ ಅವರು ಸ್ವಕ್ಷೇತ್ರ ಆಗಿರೋದ್ರಿಂದ ಅವ್ರ ಜಿಲ್ಲೆಗೆ ಅವರು ಮಾಡ್ಕೊಂಡಿದ್ದಾರೆ ಅಂತ ನೀವು ಹೇಳಿದ್ರಿ, ಬಟ್ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಯಾಕೆ ಮಾಡ್ಲಿಲ್ಲ ಮೈಸೂರಿನಲ್ಲಿ ಅನ್ನೋ ಮಾತು ಬರುತ್ತೆ. ಮೈಸೂರನ್ನ ಈಗ ಮಾಡ್ಬೇಕು ಅಂತ ಸಿಎಂ ಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ, ಬಟ್ ಯಾಕೆ ರಾಮನಗರದಲ್ಲೂ ಆಗಬಹುದಲ್ಲ ಮೇಡಮ್? ರಾಮನಗರದಲ್ಲಿ ಆಗ್ಬೇಕು ಅಂದ್ರೆ ಈಗ ರಾಮನಗರ ಆಲ್ರೆಡಿ ಆ ಕಡೆ ಕನಕಪುರ, ರಾಮನಗರ, ಮಾಗಡಿ ಎಲ್ಲ ಹತ್ರದಲ್ಲಿವೆ, ಯಾರು ಆ ಕಡೆ ಅಷ್ಟೇ ಇದು ಕೊಡಲ್ಲ, ಪ್ರಾಮುಖ್ಯತೆ ಕೊಡಲ್ಲ. ಕೊಡ್ಬೇಕು ಇನ್ ಮುಂದೆ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತೀವಿ ಅಂತ ಘೋಷಣೆ ಮಾಡಿರ್ಬೋದು ಮೇಡಮ್. ಹಾಗಾದ್ರೆ 2006 ಇವ್ರು ಮುಖ್ಯಮಂತ್ರಿ ಆಗಿದಾಗ್ಲೇ ಮಾಡಿದ್ರೆ ಅದಕ್ಕೆ ಬೆನಿಫಿಟ್ ಆಗೋದಲ್ಲ ಮೇಡಮ್ ಅದು. ಈಗ ಮೈತ್ರಿ ಮಾಡ್ಕೊಂಡು ಆಗ 20 ಮಾಡಿದ್ರೆ ಇಷ್ಟೊತ್ತಿಗೆ ಈಗ ಬೆನಿಫಿಟ್ ಆಗೋದಲ್ಲ. ಈಗ ಆಲ್ರೆಡಿ 2018 12 ಆಗಿದ್ದು, 12 ಬೆನಿಫಿಟ್ ಮಾಡ್ಬೋದಾಯ್ತಲ್ಲ ರಾಮನಗರನ. ಇವ್ರ ಕೈಲಿ ಐತಲ್ಲ 20 ಆಡಳಿತ, ಅವಾಗ ಮಾಡ್ಬೋದಾಯ್ತಲ್ಲ. ಏನೋ ಆಗ ಆಗಿಲ್ಲ, ಇವಾಗ ಮಾಡೋಣ ಅನ್ನೋದೊಂದ್ ಇರ್ಬೋದೇನೋ. ರಾಮನಗರಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ, ಸ್ವಕ್ಷೇತ್ರ ಬೇರೆ. ಸ್ವಕ್ಷೇತ್ರ ಹಂಗಾರ ಜನ ಎಲ್ಲಿ ಲೈಕ್ ಮಾಡ್ತಾರ ಅಲ್ಲಿ ಇವ್ರು ಇದು ಕೊಡ್ಬೇಕು, ಪ್ರಾಮುಖ್ಯತೆ ಕೊಡ್ಬೇಕು ಮೇಡಮ್. ರಾಮನಗರದಲ್ಲೂ ಸಾಂಸ್ಕೃತಿ ಅಂದ್ರೆ ಪ್ರವಾಸಿ ತಾಣಗಳು ಇದೆ ಅಂತ ಆ ಭಾಗದ ಜನರು ಹೇಳ್ತಾರೆ. ಗೊತ್ತಿಲ್ಲದೆ ಇರೋ ತುಂಬಾ ಪ್ರವಾಸಿ ತಾಣಗಳಿದೆ, ಯಾಕೆ ಜನರಿಗೂ ಕೂಡ ಗೊತ್ತಾಗ್ಲಿ, ಇರುವಂತಹ ತಾಣಗಳಿಗೆ ಅವರು ಕೂಡ ಬರ್ಲಿ. ನಾವು ಮೈಸೂರು ಡಿಸ್ಟಿಕ್ ಅಲ್ಲಿ ಇದ್ಕೊಂಡು ಕೇಳಿದ್ರೆ ಎಲ್ಲಿ ಹೋಗಿ ಕೇಳಿದ್ರು ಮೈಸೂರು ಫಸ್ಟ್ ಹೇಳದೆ ಮೈಸೂರು KRS ಅರಮನೆ ಅಂತಾರೆ. ಈಗ ರಾಮನಗರ ಅಂದ್ರೆ ಯಾವ್ದು ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಇನ್ನು ಮುಂದೆ ಮೈಸೂರಲ್ಲಿ ಅದಾದ್ರೆ ಮೈಸೂರು ಫಿಲಂ ಸಿಟಿ ಆಗಿದೆ ಪರವಾಗಿಲ್ಲ ಅಂತ ಇನ್ನು ಸ್ವಲ್ಪ ಜಾಸ್ತಿ ಮೈಸೂರಿಗೆ ಒಂದು ಆದ್ಯತೆ ಸಿಕ್ಕಂಗ್ ಐತೆ ಅಂತ ನಮ್ಮ ಅನಿಸಿಕೆ. ಬಟ್ ಬೆಂಗಳೂರು ಹತ್ರನೇ ರಾಮನಗರ ಇರೋದ್ರಿಂದ ಸಾಕಷ್ಟು ಹೆಸರು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಒಂದು ದೃಷ್ಟಿ ಇರಬಹುದು ಅವ್ರದಲ್ಲಿ. ನಮ್ಗಂಗ್ ಅನ್ನಿಸ್ತಾ ಇಲ್ಲ ಮೇಡಮ್, ನಮ್ಗೇನೋ ಮೈಸೂರೇ ಆದ್ರೆ ಬೆಟರು. ಮೈಸೂರಿಗಾಗ್ಲೇ ಎಲ್ರಿಗೂ ಗೊತ್ತು ಸಾಂಸ್ಕೃತಿಕ ನಗರಿ, ಅದರಲ್ಲೂ ನಾಡ ಹಬ್ಬ ದಸರಾ ಕೂಡ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನ ಬಗ್ಗೆ ಗೊತ್ತಿರೋದೆ. ಬಟ್ ಇದು ಇದು ಇನ್ನೊಂದ್ ಸ್ವಲ್ಪ ಇದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಅಂತ ನಮ್ಮ ಅನಿಸಿಕೆ. ಬಟ್ ರಾಮನಗರ ಬೇಡ ಅಂತ ನೀವು ಕಡಾಖಂಡಿತವಾಗಿ ಹೇಳ್ತೀರಾ ಹಾಗಾದ್ರೆ? ಹೌದು ಮೇಡಮ್, ನಮ್ಗೆ ರಾಮನಗರ ಬೇಕು ಅಂತ ಹೇಳೋದು, ನಾವು ರಾಮನಗರ ಬೇಡ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಇವರು ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಅವಾಗ್ಲೇ ಮಾಡಿದ್ರೆ ಇದ್ದಷ್ಟು ಇಂಪ್ರೂವ್ ಆಗಿರೋದಲ್ಲ. ಅಲ್ಲ, ಈಗ ಮಾಡೋಣ ಅಂತ ಇರ್ಬೋದೇನೋ ಅಂತ ನಾನು ಹೇಳೋದು ಅವ್ರಿಗೆ. ಓಕೆ ಅನ್ನಿಸ್ತಾ ಇಲ್ಲ ಮೇಡಮ್, ಮೈಸೂರೇ ಬೆಟರ್, ಸಾಂಸ್ಕೃತಿ ನಗರ ಮೈಸೂರೇ ಬೆಟರ್. ಓಕೆ, ಥ್ಯಾಂಕ್ ಯು ಮಂಜುಕುಮಾರ್ ಅವರೇ ಕಾಲ್ ಮಾಡಿದಕ್ಕೆ. ಎಸ್, ಇವರು ಮೈಸೂರಿನಿಂದ ಕಾಲ್ ಮಾಡಿದ್ರು, ಮೈಸೂರೇ ಬೆಟರ್ ನಮ್ಗೆ ರಾಮನಗರ. ಈಗ ಮೈಸೂರಿಗೆ ಒಬ್ಬ ಪ್ರವಾಸಿಗ ಯಾರೋ ಬರ್ತಾನೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಇರುವಂತಹ ಕೆಲವು ಸ್ಥಳಗಳನ್ನ ನೋಡಿದ್ಮೇಲೆ ಫಿಲಂ ಸಿಟಿ ಬಗ್ಗೆನೂ ಕೂಡ ತಿಳ್ಕೊಂಡಂಗಾಗತ್ತೆ. ಬಟ್ ಅದೇ ರಾಮನಗರದಲ್ಲಿ ಇದೆ ಅಂತ ಹೇಳಿದಾಗ ಯಾವ ರಾಮನಗರ ಅಂತ ಕೇಳ್ತಾರೆ, ಆ ರೀತಿ ಇದೆ. ಹೀಗಾಗಿ ಹೆಸರು ಮಾಡಿರುವಂತಹ ಮೈಸೂರಿನಲ್ಲೇ ಫಿಲಂ ಸಿಟಿ ಆಗಬೇಕು ಅನ್ನೋದು ನಮ್ಮ ಒಂದು ಆಶಯ ಕೂಡ ಹೌದು. ಈಗ ಕುಮಾರಸ್ವಾಮಿಯವರು ಈ ರೀತಿ ಘೋಷಣೆ ಮಾಡಿರೋದನ್ನ ಈ ಮುಂಚೆನೆ ಅವರು ಸಿಎಂ ಆಗಿದ್ದಾಗ ಮಾಡಿದ್ದಿದ್ರೆ ಬಹುತೇಕ ಈಗ ಎಲ್ರಿಗೂ ಕೂಡ ಚಿರಪರಿಚಿತ ಆಗ್ತಿತ್ತು. ಸೊ ಇಷ್ಟು ದಿನ ಇಷ್ಟು ವರ್ಷ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ. ಈಗ ಮಾಡಿರೋದ್ರಿಂದ ಸಾಕಷ್ಟು ಗೊಂದಲ ಅಥವಾ ಅಲ್ಲ ಆದ್ರೆ ಅಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಅನ್ನೋದು ಇವರ ಮಾತು. ಸೊ ಒಬ್ರೊಬ್ರು ಕೂಡ ಒಂದೊಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ. ಮೈಸೂರು ಅಥವಾ ರಾಮನಗರವೋ ಅಂತ ವಿಚಾರ ಬಂದಾಗ ರಾಮನಗರ ಅನ್ನೋದು ಒಂದು ಕೆಲವೊಂದಿಷ್ಟು ಮಂದಿಯ ಮಾತಾದ್ರೆ ಮೈಸೂರು ಅಂತ ಯಾಕೆ ರಾಮನಗರ ಆಗಬಾರ್ದು, ಬೆಂಗಳೂರಿನ ಪಕ್ಕ ರಾಮನಗರವೇ ಇರೋದು ಅಂದ್ರೆ ಹತ್ರ ಉಂಟು ರಾಮನಗರ ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಬಂದಂತಹ ಪ್ರವಾಸಿಗರು ರಾಮನಗರಕ್ಕೆ ಹೋಗ್ತಾರೆ, ಫಿಲಂ ಸಿಟಿಯನ್ನ ನೋಡ್ತಾರೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಅಥವಾ ಸಾರಿಗೆ ವಿಚಾರಕ್ಕೆ ಬಂದಾಗ ಸಾರಿಗೆ ಸಂಪರ್ಕ ಕೂಡ ಹತ್ರ ಇದೆ ಅನ್ನೋದು ಕೆಲವರ ಮಾತು. ಅದು ಅಲ್ಲದೆ ರಾಮನಗರದಲ್ಲಿ ಪ್ರವಾಸಿ ತಾಣಗಳು ತುಂಬಾ ಇದೆ. ರಾಮನಗರ ಒಂದೇ ಅಲ್ಲ, ಸುತ್ತಮುತ್ತ ಇರುವಂತಹ ಕೆಲವೊಂದಿಷ್ಟು ತಾಲೂಕುಗಳು ಕೂಡ ಹೆಸರನ್ನ ಪಡೆದುಕೊಳ್ಳುತ್ತೆ. ಅಲ್ಲಿರುವಂತಹ ಪ್ರವಾಸಿ ತಾಣಗಳು ಕೂಡ ಎಲ್ಲ ಜನರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋದು ಮಾತು. ಬಟ್ ಮೈಸೂರಿನಲ್ಲಿ ಆಗ್ಬೇಕು ಅನ್ನೋದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಒಂದು ಒತ್ತಡ. ಈಗ ಕುಮಾರಸ್ವಾಮಿಯವರು ಆಗ ಘೋಷಣೆ ಮಾಡಿದ್ದು ಆಗಿಲ್ಲ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಮಾಡಬಹುದಿತ್ತೇನೋ ಫಿಲಂ ಸಿಟಿ ವಿಚಾರವನ್ನ ಎತ್ತಿ ಅವಾಗ್ಲಾದ್ರೂ ಅವರು
ಫಿಲಂ ಸಿಟಿಯನ್ನ ಮೈಸೂರಿನಲ್ಲೇ ಮಾಡೋಣ ಅನ್ನೋ ಒಂದು ಮಾತನ್ನ ಅಥವಾ ಘೋಷಣೆಯನ್ನ ಮಾಡಬಹುದಿತ್ತು. ಬಟ್ ಸಿದ್ದರಾಮಯ್ಯನವರು ಮಾಡಲಿಲ್ಲ. ಈಗ ಕುಮಾರಸ್ವಾಮಿಯವರು ಮಾಡಿರೋದಕ್ಕೆ ಬೇಡ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಬೇಡ, ಮೈಸೂರಿನಲ್ಲೇ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೊಂದಿಷ್ಟು ಉದಾಹರಣೆ, ಒಂದಿಷ್ಟು ಅಂಶಗಳನ್ನ ಕೂಡ ತೆಗೆದಿಟ್ಕೊಂಡು ಪತ್ರವನ್ನ ಬರೆದಿದ್ದಾರೆ. ಅದೇನಂತ ಹೇಳಿದ್ರೆ, ಒಂದು ಮೈಸೂರಿಗೆ ಸಾರಿಗೆ ಸಂಪರ್ಕ ಹತ್ರ ಇದೆ, ಅಥವಾ 1945 ಕೂಡ ಮೈಸೂರಿನಲ್ಲಿ ಚಿತ್ರೀಕರಣವನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ. ಕೇವಲ ಇದಿಷ್ಟೇ ಅಲ್ಲ, ಮೈಸೂರು ಅಂತ ಬಂದಾಗ ಇಡೀ ದೇಶದಾದ್ಯಂತ ಹೆಸರು ಮಾಡಿರೋದು ಅಂತ ಹೇಳಿದ್ರೆ ನಾಡ ಹಬ್ಬ ದಸರಾ. ಸೊ ಪ್ರತಿಯೊಬ್ಬರಿಗೂ ಕೂಡ ಮೈಸೂರು ಚಿರಪರಿಚಿತ, ಇನ್ನು ಸಾಂಸ್ಕೃತಿಕವಾಗಿ ಹೆಸರನ್ನ ಮಾಡಿದೆ. ಎಂತೆಂತ ಅಂದ್ರೆ ರಾಜ ಮನೆತನದವರು ಅಥವಾ ರಾಜವಂಶಸ್ಥರು ಆಳಿರುವಂತಹ ನಗರ ಮೈಸೂರು ನಗರ. ಸೊ ಇಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಫಿಲಂ ಸಿಟಿ ಆಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಮಾತು. ಮತ್ತೊಬ್ರು ಕಾಲರ್ ಇದ್ದಾರೆ, ನಂಜಪ್ಪ ಅಂತ, ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ನಂಜಪ್ಪ ಅವರು, ಏನ್ ಹೇಳ್ತೀರಾ, ಮೈಸೂರಿನಲ್ಲಿ ಆಗ್ಬೇಕಾ ಇಲ್ಲ ಅಂದ್ರೆ ರಾಮನಗರದಲ್ಲಿ ಫಿಲಂ ಸಿಟಿ ಆಗ್ಬೇಕಾ? ಸರ್ ಮೈಸೂರಲ್ಲಿ ಆಗ ಮೇಡಮ್, ಇವತ್ತು ನಮ್ದ ಕೆರೆಸ್ ಇರ್ಬೇಕು, ಅರಮನೆ ಇರ್ಬೇಕು, ಚಾಮುಂಡಿ ಬೆಟ್ಟ ಇರ್ಬೇಕು. ಇವತ್ತು ನಮ್ದ ಕುಶಲ್ ನಗರ ಮಡಿಕೇರಿ ರೂಟ್ ಇದೆ, ನಮ್ ಮೈಸೂರೇ ಆಗಬೇಕು ಯಾವ್ದೇ ಕಾರಣಕ್ಕೂ. ನಮ್ ಕುಮಾರಸ್ವಾಮಿ ಅವರು ಇದ್ದಾರೆ, ಇವತ್ ಯಾವ ಕಾರಣಕ್ಕೂ ಮೈಸೂರು ಆಗ್ಬೇಕು. ಮೊದ್ಲು ಸಿದ್ದರಾಮಯ್ಯ ಇದ್ರು ಮುಖ್ಯಮಂತ್ರಿಯಾಗಿ, ಅವ್ರು ಯಾಕೆ ಮಾಡಿಲ್ಲ ಅವತ್ತು, ಅವತ್ ಮಾಡಕಾಗಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು 12 ತಿಂಗಳಿರ್ಲಿ 10 ತಿಂಗಳಿರ್ಲಿ ಅವ್ರ ಕೆಳಗೆ ಬಂದಿರ್ಲಿ, ಮೈಸೂರೇ ಆಗ್ಬೇಕು. ಇವತ್ತು ದೇವೇಗೌಡರು ಪ್ರಧಾನಿಯಾಗಿ 12 ತಿಂಗಳಿಗೆ ಕೆಳಗಡೆ ಹೇಳಿದ್ರು. ಇವತ್ತು ಅವ್ರ ಹೇಳ್ಬೇಕಾದ್ರೆ ಎಮ್ಮೆ ಆಗ್ತದೆ, ಇವತ್ತು ಕರ್ನಾಟಕದಲ್ಲಿ ಒಬ್ಬ ಪ್ರಧಾನಿ ಮಂತ್ರಿ ಅಂದ್ರೆ ಅಪ್ಪ ಮಕ್ಳು ಪಕ್ಷ ಅಂತ ಹೇಳ್ತಾ ಇದಾರೆ. ಅದನ್ನ ಹೇಳಬಾರ್ದು, ಅದನ್ನ ಮಾಡ್ಬೇಕೇ ಹೊರತು ನಮ್ಮ ಮೈಸೂರು ಜಿಲ್ಲೆನೇ ಮಾಡ್ಬೇಕು ಹೊರತು ರಾಮನಗರಕ್ಕಿಂತ ಮೈಸೂರೇ ಸರಿ. ಈಗ ಬೆಂಗಳೂರು ಮೈಸೂರು ಇದು ನಮ್ಮ ಇದೇ ಸರಿ. ಅಲ್ಲ, ಈಗ ನೀವ್ ಹೇಳ್ದಂಗೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗ್ಲೇ ಮಾಡ್ಬೋದಿತ್ತಲ್ವಾ, ಈಗ ಯಾಕೆ ಕುಮಾರಸ್ವಾಮಿ ಮಾಡಿರೋದಕ್ಕೆ ಅಡ್ಡಿ ಬರ್ತಾ ಇದಾರೆ ಮೈಸೂರು ಆಗ್ಬೇಕು ಅಂತ? ಅದೇ ಮೇಡಮ್, ಈಗ 5 ವರ್ಷ ಮುಖ್ಯಮಂತ್ರಿ ಆಗಿ ಉಳ್ಕೊಂಡ್ರಲ್ಲ ಅವರು, ಅದನ್ನೇ ನಾವು ಕೇಳ್ತಿದೀವಿ. ಈಗ ಏನಂದ್ರೆ, ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು ರಾಮನಗರದಲ್ಲಿ ಫಿಲಂ ಸಿಟಿ ಮಾಡ್ತೀವಿ ಅಂತ ಹೇಳಿ, ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಮೈಸೂರಲ್ಲಿ ಮಾಡೋಣ ಅಂತ ಹೇಳಿ. ಮೈಸೂರಲ್ಲೇ ಮಾಡ್ಬೇಕು, ಸಿದ್ದರಾಮಯ್ಯ ಅರ್ಕೆ ಆಗೋದ ರೀತಿ ಮೈಸೂರಲ್ಲೇ ಮಾಡ್ಬೇಕು ಅನಿಸ್ತಾ ಇದೆ ನನಗೀಗ. ಯಾಕೆ ಮೈಸೂರಲ್ಲೇ ಮಾಡ್ಬೇಕು? ಸಿದ್ದರಾಮಯ್ಯ ಗಾರ ಒಂಚೂರ್ ಅರ್ಥ ಆಗ್ಲಿ, ಇವತ್ತು ಅವತ್ತು 5 ವರ್ಷ ಮುಖ್ಯಮಂತ್ರಿ ಆಗಿ ಏನು ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ಮೈಸೂರಲ್ಲಿ ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಏನ್ ಅರ್ಥ ಆಗುತ್ತೆ ಅಂತ? 5 ವರ್ಷ ಮುಖ್ಯಮಂತ್ರಿ ಆಗಿ ಮಾಡಕ್ ಅನ್ನವಲ್ಲ, ಒಂದು ಸೂ ಹಾಕೊಂಡು ಅರಮನೆಯ ಇದಾಗ್ಬೇಕಾದ್ರೆ ಸೂ ಕಾಲ್ಚೀಲ ಬಿಚ್ಚಿದ ರೀತಿ ಹೋಗಿ ಮಾಡಿದ್ರು. ಆನೆ ಅಂಬಾರಿ ಮೇಲೆ ಹತ್ಬೇಕಾರೆ ಕಾಲ್ಚೀಲ ಹಾಕೊಳ್ಳೋದ್ ರೀತಿ ಹತ್ತಿ ಮಾಡಿದ್ರು, ಒಂದ್ ಇದ್ ಮಾಡಿದ್ರು ನೋಡಿದ್ರೆ ನೀವು. ಹೌದು ಹೌದು, ಆದಿ ಮಾಡಿದ್ರು ಅದೆಲ್ಲ, ಅದೆಲ್ಲ ಬಿಟ್ಟು ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಖುಷಿ ಇದೆ. ಈ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಮಾಡೋಣ ಅಂತಿದಾರಲ್ಲ, ರಾಮನಗರ ಚೆನ್ನಾಗಿದೆ, ರಾಮನಗರ ಬೇಡಿ ಮೈಸೂರು ಆದ್ರೆ ಎರಡಕ್ಕೂ ಅನುಕೂಲ ಆಗ್ತದೆ, ಮಧ್ಯಾಹ್ನ ಇರ್ತಾರೆ ಎರಡು ಚೆನ್ನಾಗಿರ್ತದೆ. ಈಗ ಮೈಸೂರಲ್ಲಿ ಈಗಾಗ್ಲೇ ಪ್ರಸಿದ್ಧಿ ಪಡೆದಿದೆ ಬಿಡಿ, ಸಾಂಸ್ಕೃತಿಕ ನಗರಿ ಅಂತ ಹೇಳಿ. ಸಾಂಸ್ಕೃತಿಕ ನಗರಿ ಅನ್ನೋದಕ್ಕಿಂತ ಪ್ರವಾಸಿ ತಾಣಗಳು ಇಡೀ ರಾಜ್ಯದಲ್ಲೇ ನಾವು ನೋಡೋದಾದ್ರೆ ಮೈಸೂರಿನಲ್ಲಿ ಇರೋ ಅಷ್ಟು ಯಾವ ಜಿಲ್ಲೆಗಳಲ್ಲೂ ಇಲ್ಲ, ಅಷ್ಟು ಚಿರಪರಿಚಿತ ಮೈಸೂರು. ಬಟ್ ರಾಮನಗರದಲ್ಲಿ ಆಗೋದ್ರಿಂದ ಬೆಂಗಳೂರಿಗೆ ಒಂದು ಕಡೆಯಿಂದ ಹತ್ತಿರ, ಮತ್ತೊಂದು ಕಡೆಯಿಂದ ರಾಮನಗರದಲ್ಲಿ ಅಕ್ಕಪಕ್ಕ ತಾಲೂಕುಗಳು ಗ್ರಾಮಗಳು ಏನ್ ಬರ್ತವೆ ಎಲ್ಲವಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ರಾಮನಗರ ಕೂಡ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತೆ ಫಿಲಂ ಸಿಟಿಯಿಂದನಾದ್ರೂ ಅನ್ನೋದು ಕುಮಾರಸ್ವಾಮಿ ಅವ್ರ ಮಾತು. ಇಲ್ಲ ಮೇಡಮ್, ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದಾರೆ ರಾಮನಗರ ಚೆನ್ನಾಗಿರ್ತದೆ, ಮೈಸೂರು ಆದ್ರೆ ಎಲ್ಲಾ ಕಡೆಗೂ ಮಧ್ಯ ಸೇರ್ಕತ್ತಲ್ಲ, ರಾಮನಗರ ಮಧ್ಯ ಸೇರ್ಕತ್ತಲ್ಲ, ಆ ಕಡೆ ಮೈಸೂರು ಈ ಕಡೆ ಬೆಂಗಳೂರು ಮೈಸೂರು ಮಧ್ಯ ಸೇರ್ಕತ್ತಲ್ಲ, ರಾಮನಗರೂ ಆಗ್ತದೆ ಸರಿ ಆಗ್ತದೆ ಎರಡುವೆ. ಮೈಸೂರೇ ಮಾಡೋದು ಚೆನ್ನಾಗಿರುತ್ತೆ, ಮೈಸೂರು ಮಾಡಿದ್ರೆ ಎಲ್ಲಾ ತರದ್ರು ಚೆನ್ನಾಗಿರ್ತದೆ. ಓ, ಇದು ಚೆನ್ನಾಗಿದೆ, ಬಟ್ ಮೈಸೂರೇ ಆಗ್ಲಿ ಅನ್ನೋ ನಿಮ್ಮ ಮಾತು. ಸರಿ, ಮಡಿಕೇರಿ ಕುಶಲ ನಗರ ಎಲ್ಲಾ ಕಡೆ ಚೆನ್ನಾಗಿರ್ತದೆ, ರೂಟ್ ಚೆನ್ನಾಗಿದೆ, ಮೈಸೂರೇ ಆಗ್ಬೇಕು ಚೆನ್ನಾಗಿರ್ತದೆ ಅಂತ. ಓಕೆ, ಥ್ಯಾಂಕ್ ಯು ನಂಜಪ್ಪ ಅವರೇ ಕಾಲ್ ಮಾಡಿದಕ್ಕೆ. ಎಸ್, ರಾಮನಗರದಲ್ಲಿ ಮಾಡಿದ್ರೆ ಏನ್ ಅಭ್ಯಂತರ ಇಲ್ಲ, ಬಟ್ ಮೈಸೂರಲ್ಲೇ ಮಾಡ್ಲಿ ಅನ್ನೋದು ಇವ್ರ ಮಾತು. ಯಾಕಂದ್ರೆ ಮೈಸೂರು ಕುಶಾಲನಗರ ಮಡಿಕೇರಿಗೆ ಅಂದ್ರೆ ಆ ಸಂಪರ್ಕ ಕಲ್ಪಿಸುವಂತಹ ಒಂದು ಊರು, ಅದ್ರ ಜೊತೆಗೆ ಮೈಸೂರು ಅಂತ ಬಂದಾಗ ಪ್ರವಾಸಿ ತಾಣಗಳು ತುಂಬಾ ಇದೆ. ಸಿದ್ದರಾಮಯ್ಯನವ್ರು ಮಾಡಿಲ್ಲ, ಬಟ್ ಸಿದ್ದರಾಮಯ್ಯನವ್ರು ಮಾಡಕ್ ಆಗದೆ ಇರೋದನ್ನ ಕುಮಾರಸ್ವಾಮಿ ಅವ್ರು ಮಾಡಿ ತೋರಿಸಿದ್ರು ಅನ್ನೋ ರೀತಿ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಟಾಂಗ್ ಕಟ್ಟಂಗ್ ಆಗ್ಬೇಕು ಮೈಸೂರಿನಲ್ಲಿ ಮಾಡೋದು ಅನ್ನೋದು ಇವ್ರ ಮಾತು. ಬಟ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕೂಡ ಕೇಳ್ಕೊಳ್ತಾ ಇರೋದ್ರಿಂದ ಸೊ ಯಾವ ರೀತಿ ಕುಮಾರಸ್ವಾಮಿ ಅವರು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ನೋಡ್ಬೇಕು. ಬಸವರಾಜ್ ಅಂತ ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ಬಸವರಾಜ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ.
ಏನ್ ಹೇಳ್ತೀರಾ, ಮೈಸೂರ್ ನಗರನ ಇಲ್ಲ ರಾಮನಗರನ? ಅಲ್ಲ ಮೇಡಮ್ ಅವರೇ, ನಮ್ದು ನಮ್ದು ಅನಿಸಿಕೆನ ಬೇರೆ ಐತಿ. ಹೇಳಿ ಬೇರೆ ಅನಿಸಿಕೆ ಏನು? ಬೇರೆ ಅನಿಸಿಕೆ ಅಂದ್ರೆ ಬರೀ ಎಲ್ಲವೂ ಈಗ ಕಾರ್ಖಾನೆಗಳಾಗ್ಲಿ, ಫಿಲ್ಮ್ ಸಿಟಿ ಆಗ್ಲಿ, ಏನೇ ಒಂದಾಗ್ಲಿ, ಇಂತವೆಲ್ಲವೂ ಬರೀ ದಕ್ಷಿಣ ಇದರಲ್ಲಿ ಬೆಂಗಳೂರು ಕಡೆ ಸುತ್ತಮುತ್ತಲ ಆದ್ರೆ ಉತ್ತರ ಕರ್ನಾಟಕ ಮತ್ತೆ ಕೂಗ್ ಯಾಕೆ ಹೇಳ್ತತಿ? ಉತ್ತರ ಕರ್ನಾಟಕದ್ದು ಬೇಕ ಪ್ರತ್ಯೇಕ ರಾಜ್ಯ ಅಂತ ಯಾಕೆ ಯಾಕೆ ಉತ್ತರ ಕರ್ನಾಟಕದ ಮಾಡಬಾರ್ದು ಫಿಲ್ಮ್ ಸಿಟಿನ? ಇಲ್ಲ ರೀ, ಯಾವ ಡಿಸ್ಟಿಕ್ ನಮ್ ಡಿಸ್ಟಿಕ್ ಅಂತಂದಲ್ಲ, ಯಾವ ಡಿಸ್ಟಿಕ್ ಉತ್ತರ ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ನೇರ ಮಾಡ್ಲಿ? ಗೌರ್ಮೆಂಟ್ ಗೆ ಯಾವ್ದು ಯಾವ್ದು ಹೆಚ್ಚಿಗೆ ಅಲ್ಲ ಆಗೋದಿಲ್ಲ ಅಂಬ ಮಾತೇ ಬರಲ್ಲ ಗೌರ್ಮೆಂಟ್ ಗೆ, ಹೌದಾ ಸರ್ಕಾರಕ್ಕೆ. ಮತ್ತೆ ಉತ್ತರ ಕರ್ನಾಟಕ ಪ್ರಯತ್ನ ಮಾಡ್ಲಿ, ಒಂದು ಫಿಲ್ಮ್ ಸಿಟಿ ಏನಾಗತ್ ಬರ ಅಲ್ಲೇ ಮಾಡ್ಬೇಕನ್ನ ಅವ್ರ ಅವ್ರ ರಾಮನಗರ ಅವ್ರದ ಕ್ಷೇತ್ರ ಅದ ಕುಮಾರಸ್ವಾಮಿ ಅವ್ರದ್ದು. ಈಗ ಬಜೆಟ್ ನಲ್ಲಿ ಅಲ್ಲ, ಈಗ ಉತ್ತರ ಕರ್ನಾಟಕದಲ್ಲಿ ಮಾಡೋದು ನಿಮ್ಮ ಕೂಗಾದ್ರೆ, ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ, ಅದು ಬೆಂಗಳೂರಿಗೆ ಹತ್ರ ಇರುವಂತ ರಾಮನಗರದಲ್ಲಿ ಮಾಡ್ತೀವಿ ಅಂತ ಹೊರಟಿರೋದಕ್ಕೆ ಸಿದ್ದರಾಮಯ್ಯನವರು ಸಾರಿಗೆ ಸಂಪರ್ಕ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಸಾರಿಗೆ ಸಂಪರ್ಕನೇ ಕಷ್ಟ ಅಂತ ಮತ್ತೆ ಬರುತ್ತೆ ಪಾಯಿಂಟ್. ಅಲ್ರಿ ಮೇಡಮ್, ಅವರು ರಾಮನಗರ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಬೇಕಾಗಿರೋ ಕ್ಷೇತ್ರ. ಈಗ ಮೊನ್ನೆ ಮೊನ್ನೆ ಬಜೆಟ್ ನಲ್ಲಿ ಅವ್ರ ಕ್ಷೇತ್ರಕ್ಕೆ ಅವ್ರ ಜಿಲ್ಲೆಗೆ ಏನಾದ್ರು ಕೊಡುಗೆ ಕೊಡಬೇಕು. ಉತ್ತರ ಕರ್ನಾಟಕ ಮಾಡ್ಲಿ, ಏನು ಪ್ರಯತ್ನ ಮಾಡಿ, ಏನು ಅವ್ರಿಗೇನು ಹೆಚ್ಚಿಗೆ ಈಡಿ ಅದಕ್ಕೆ ಪ್ರಯತ್ನ ಮಾಡಿದ್ರೆ ಅಂತ ತಪ್ಪಲ್ಲ. ಉತ್ತರ ಕರ್ನಾಟಕದವರಿಗೆ ಒಂದ್ ಸ್ವಲ್ಪ ಶಾಂತಿ ಆಗತ್ತೆ, ನೆಮ್ಮದಿ ಆಗ್ತಾರೆ, ನಮಗೆ ಒಂದ್ ಸ್ವಲ್ಪ ಇದ್ ಮಾಡಿದಾರೆ ಅಂತಂದ ಹೇಳಿ. ಆತರ ಫಿಲಂ ಸಿಟಿ ಕೊಡೋದ್ಕಿಂತ ಸುವರ್ಣ ಸೌಧವೇ ಕೊಟ್ಬಿಟ್ಟಿದೀವಲ್ಲ ಅನ್ನೋದು ಕುಮಾರಸ್ವಾಮಿ ಅವ್ರ ಮಾತು. ನಮ್ಮಂದ್ರಿ ಎಲ್ಲಾನು ಕೊಡ್ಬೇಕು, ಬರೀ ದಕ್ಷಿಣ ಕರ್ನಾಟಕ ಕೊಟ್ರೆ ಎಲ್ಲಾನು ಕೊಟ್ರೆ ಮಾತ್ರ ಸಮಾನತೆ ಬದಲ್ತೈತಿ. ಬರೀ ಒಂದ್ ಕೊಟ್ಟ ಅದೇನು ಸುವರ್ಣ ಸೌಧ ಒಂದ್ ಕೊಟ್ರೆ ಬೆಳಗಾವಿ ಬಾಯಿ ಮುಚ್ಚಲಿಕ್ಕೆ ಮರಾಠಿಗರ ಅದರ ಅಂತಂದ ಹೇಳಿ ಬಾಯಿ ಮುಚ್ಚಲಿಕ್ಕೆ ಮಾಡಿದಾರ ಅಷ್ಟೇ ಅವರು. ಉತ್ತರ ಕರ್ನಾಟಕಿನ ಬೀದರ್ ಡಿಸ್ಟಿಕ್ ಇಲ್ವಾ, ಗುಲ್ಬರ್ಗ ಡಿಸ್ಟಿಕ್ ಇಲ್ಲ, ಹಿಂದೂ ಡಿಸ್ಟಿಕ್, ಬಿಜಾಪುರ್ ಡಿಸ್ಟಿಕ್ ಇಲ್ವ, ಬಾಗಲಕೋಟೆ ಇಲ್ರ, ಧಾರವಾಡ ಇಲ್ರ, ಬಳ್ಳಾರಿ ಇಲ್ರ, ಈಗ ಯಾವ್ದಾರ ಒಂದ್ ಮಾಡ್ಲಿ ಪ್ರಯತ್ನಕ್ಕ ಏನಾಗತ್ ಮಾಡಿದ್ರೆ ಅವ್ರಿಗೆ ಈ ಕೂಗೆದ್ರದು ಕಡಿಮೆ ಆಗುತ್ತೆ. ನಮ್ಮ ಅನಿಸಿಕೆ ಇಷ್ಟು ನೋಡ್ರಿ, ಉತ್ತರ ಕರ್ನಾಟಕದ ಮಾಡಿದ್ರೆ ಬೇಸಿ, ರಾಮನಗರ ಬಿಡ್ರಿ, ಎಲ್ಲ ಬಿಡ್ರಿ, ಅಲ್ಲೆಲ್ಲರ ಅದಾರ, ಡಿ ಕೆ ಶಿವಕುಮಾರ್ದು ಐತಿ, ಅವ್ರದ್ದು ಐತಿ, ಜೆ ಡಿ ಎಸ್ ಎಂ ಪ್ರಾಬಲ್ಯ ಐತಿ, ಅವ್ರು ಮಾಡ್ಕೊಂತಾರ ಅವ್ರು ಈಗ ಅಧಿಕಾರ ಐತಿ ಅಂತಂದು ಹೇಳಿ. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ ಕಾಲ್ ಮಾಡಿದ್ದಕ್ಕೆ. ಶೇಖರ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶೇಖರ್ ಅವರೇ. ಏನಂತೀರಾ, ರಾಮನಗರನ ಮೈಸೂರ? ರಾಮನಗರ ಯಾಕೆ ನೋಡಿ ಮೇಡಮ್, ಮೈಸೂರು ವರ್ಲ್ಡ್ ಅಲ್ಲೇ ಗೊತ್ತು. ಹೌದು, ರಾಮನಗರ ಯಾರು ಗೊತ್ತೇಳಿ? ರಾಮನಗರದಲ್ಲಿ ಏನಿಲ್ಲ ಹೇಳಿ, ರೇಣು ಸಿದ್ದೇಶ್ವರ ಬೆಟ್ಟ ಐತೆ, ಸಂಗಮ್ ಐತೆ, ಕಣ್ವಾ ಡ್ಯಾಮ್ ಐತೆ, ಕಬ್ಬಾಳಮ್ಮ ಐತೆ, ಎಲ್ಲ ಐತೆ. ಇಂಟ್ರೊಡ್ಯೂಸ್ ಮಾಡಿ ಮೇಡಮ್, ಇದು ಇಂಟ್ರೊಡ್ಯೂಸ್ ಮಾಡಿದ್ರೆ, ಈ ಫಿಲಂ ಸಿಟಿ ನೀವು ಮಾಡಿದ್ರೆ, ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಲ್ಲ ಒಂದು ಟೂರಿಸಂ ಪ್ಲೇಸ್ ಆಗುತ್ತೆ. ಸರ್ಕಾರಕ್ಕೂ ಲಾಭ ಐತೆ, ಜನರಿಗೂ ಲಾಭ ಐತೆ. ಅಲ್ಲಿಂದ ಬೆಂಗಳೂರು ಒಂದು 70 kilometers, 65-70 kilometers ಇದು ಟ್ರಾವೆಲಿಂಗ್ ಕಡಿಮೆ ಆಯ್ತದೆ, ಎಲ್ಲ ಮಾಡ್ಬೋದಲ್ಲ, ಇಂಪ್ರೂವ್ ಮಾಡಿ ರಾಮನಗರನ್ನ. ಪ್ಲಸ್ ಸಿಲಿಕಾನ್ ಸಿಟಿ ಅದು, ರಾಮನಗರ ಅಲ್ಲಿ ಸಿಲ್ಕ್ ಮಾರ್ಕೆಟ್ ಐತೆ, ವರ್ಲ್ಡ್ ಗೊತ್ತದು. ಇದನ್ನೆಲ್ಲ ಮಾಡಿ ಯಾಕಾಗಲ್ಲ? ಅದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಗವರ್ಮೆಂಟ್ ಅಲ್ಲಿ ಇದಿಲ್ಲ, ಮಾಡ್ಬೇಕಂದ್ರೆ ಮಾಡ್ಲೇಬೇಕು, ಅದು ಮಾಡ್ ನೋಡಿ ನೀವು, ಗೊತ್ತಾಯ್ತದೆ. ಅಲ್ಲ ಈಗ ಕುಮಾರಸ್ವಾಮಿ ಅವರು ಶೋಲೆ ತಗೋರು, ಎತ್ತು ಎಷ್ಟು ವರ್ಷ ಆಯ್ತದು, ಯಾರ್ಗಾರ ಗೊತ್ತಾ? ರಾಮಗಢ ಶೋಲೆ ಅಂತ ತೆಗ್ದಿರೋದು, ಇದುವರೆಗೂ ಶೋಲೆ ಅಂತ ತೋರಿಸ್ತೀರಾ, ರಾಮಗಢ ಯಾಕೆ ತೋರಿಸ್ತಾ ಇಲ್ಲ? ಅದು ಇವೆಲ್ಲ ಟೂರಿಸಂ ಪ್ಲೇಸ್ ನೀವು ಇಂಟ್ರೊಡ್ಯೂಸ್ ಮಾಡಿ, ಇದು ಇಂಪ್ರೂವ್ ಮಾಡಿ ನೋಡಿಸಿ, ಅವತ್ತು ಫಿಲ್ಮ್ ಸಿಟಿನೂ ಆಯ್ತದೆ, ಈ ಮೈಸೂರು ವಿಶ್ವವಿಖ್ಯಾತಿ ಏನಾಗೈತೆ, ಅದೇ ರಾಮನಗರನೂ ಆಯ್ತದೆ, ಚನ್ನಪಟ್ಟಣನು ಆಯ್ತದೆ, ಕನಕಪುರನು ಆಯ್ತದೆ ಅಲ್ವಾ? ಹೌದು ಹೌದು. ಓಕೆ, ಥ್ಯಾಂಕ್ ಯು ಶೇಖರ್ ಅವರೇ ಕಾಲ್ ಮಾಡಿದಕ್ಕೆ. ತಮ್ಮಣ್ಣಗೌಡ ಅಂತ ತುಮಕೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ತಮ್ಮಣ್ಣಗೌಡ್ರೆ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ, ಮೈಸೂರು ನಗರವ ಇಲ್ಲ ರಾಮನಗರವ ಫಿಲಂ ಸಿಟಿ ಎಲ್ಲ ಆಗ್ಬೇಕು ಅಂತ? ಮೈಸೂರು ಆದ್ರೆ ಚಂದ ಮೇಡಮ್. ಯಾಕೆ? ಅಲ್ಲಿಂದಲೂ ಒಂದು ಐತಿಹಾಸಿಕ ಒಳ್ಳೆ ಇತಿಹಾಸ ಇದೆ. ಹೌದು. ಆಮೇಲೆ ಮತ್ತೆ ಒಳ್ಳೆ ಫಿಲಂ ಶೂಟಿಂಗ್ ಎಲ್ಲ ಚೆನ್ನಾಗಿರೋ ಒಳ್ಳೊಳ್ಳೆ ಜಾಗಗಳಿದಾವೆ. ರಾಮನಗರದಲ್ಲಿ ಏನೋ ಅಷ್ಟ ಆಗಿರೋ ಅಂತ ಏನ್ ಎಂತ ಪ್ಲೇಸ್ಗಳಿಲ್ಲ, ಅದರಿಂದ ಮೈಸೂರು ಆದ್ರೆ ಸೂಕ್ತ. ರಾಮನಗರದಲ್ಲೂ ಅಕ್ಕಪಕ್ಕ ಗ್ರಾಮಗಳಲ್ಲಿರುವಂತಹ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳು ಇದೆ ಅನ್ನೋದು ಆ ಭಾಗದ ಜನರ ಮಾತು. ಯಾಕಂದ್ರೆ ಶೋಲೆ ಅಂತಹ ದೊಡ್ಡ ಸಿನಿಮಾನೇ ಅಲ್ಲಿ ತೆಗೆದಿದ್ದಂತಹ ಬೆಟ್ಟ ಅಲ್ಲಿದೆ ರಾಮನಗರದಲ್ಲಿ.
ಸೊ ಇಂಪ್ರೂವ್ ಮಾಡೋಣ ರಾಮನಗರನ ಯಾಕೆ ಕಡೆಗಣಿಸಬೇಕು, ರಾಮನಗರನು ಕೂಡ ಫಿಲಂ ಸಿಟಿ ಮಾಡಿ ಇಂಪ್ರೂವ್ ಮಾಡೋಣ. ಅಲ್ಲ ಮೇಡಮ್, ಫಿಲಂ ಸಿಟಿ ಮಾಡಿದ್ರೆ ಬೇರೆ ಈ ಕೆಲವು ತಮಿಳ್ನಾಡು ಆಂಧ್ರ ಕೆಲವು ಇದ್ರೆಲ್ಲ ಬರ್ತಾರೆ ಇಲ್ಲಿ ತಡಿ ಫಿಲಂ ಇದಕ್ಕೆಲ್ಲ. ಹೌದು, ಅವ್ರು ಮೈಸೂರು ಅಂದ್ರೆ ಬಹಳ ಫೇಮಸ್. ಮೈಸೂರು ಮೈಸೂರು ಆಲ್ರೆಡಿ ಆಲ್ರೆಡಿ ಈಗ ಎಲ್ರಿಗೂ ಗೊತ್ತಿರೋದೇ ಅಲ್ಲ ಮೈಸೂರು. ಸೊ ರಾಮನಗರವು ಸ್ವಲ್ಪ ಪರಿಚಿತವಾಗ್ಲಿ ಅಂತ. ಬೇರೆ ರಾಜ್ಯಗಳಲ್ಲಿ ರಾಮನಗರ ಅಂದ್ರೆ ಯಾವ್ದು ಏನು ಅನ್ನೋದೇ ಗೊತ್ತಾಗಲ್ಲ. ಮೈಸೂರು ಅಂದ್ರೆ ಒಂದ್ ಹೆಸರುವಾಸಿ ಆಗಿದೆ, ಇಡೀ ಇಂಡಿಯಾದಲ್ಲೇ ಹೆಸರುವಾಸಿ ಆಗಿದೆ. ನಾವೊಂಥರ ಟೂರಿಸ್ಟ್ ಹೋದಾಗ ನಾವು ಮೈಸೂರು ಅಂತಂದ್ರೆ ಈ ಬೃಂದಾವನ ಐತೆ ನಿಮ್ಮಲ್ಲಿ, ಒಂದು ಡ್ಯಾಮ್ ಬೃಂದಾವನ ನಿಮ್ಮಲ್ಲ ಇದೆಲ್ಲ ಅಪ್ಪ ಅಲ್ಲಿ ಬಿಟ್ಟು ಇಲ್ಲಿ ಬಂದಿರ ನೋಡಕ್ ಅಂತಾರೆ. ಮದುರೆನಲ್ಲೇ ಹಂಗಂದ್ರು ಅಂತ ಫೇಮಸ್ ಆಗಿರೋ ಅಂದ ದೇಶದಲ್ಲಿ ಅದು ಗುರುತಿಸ್ಕೊಂಡಿರತ್ನೇ ಹೇಳ್ಬೇಕು ಒಬ್ರು. ಈಗ ಮುಖ್ಯಮಂತ್ರಿಗಳು ಗುರುತಿಸ್ಕೊಂಡಿರ್ತಾರ ನೆತ್ತಾನೆ ಮಾಡೋದು, ಸುಮ್ ಸುಮ್ಮನೆ ಯಾವ್ದೋ ಒಂದ್ಸಲಕ್ಕಿದ್ದೋ ಏನ್ ಎಂ ಎಲ್ ಎ ಮಾಡ್ತಾರ. ಹಂಗೆ ಒಂದ್ ಗುರುತಿಸ್ಕೊಂಡಿರತ್ನ ಮಾಡ್ರಿ ಚಂದ. ಈ ರಾಮನಗರ್ ಏನ್ ಗುರುತಿಸ್ಕೊಂಡಿದೆ ಅದೇ ಕರ್ನಾಟಕದಲ್ಲಿ ಇದೆ, ನಾವ್ ಇನ್ ಕೇಳ್ತಾ ಇದ್ದೋ ನಾವ್ ನೋಡೇ ಇಲ್ಲ ಅಲ್ಲಿ. ನೋಡಿ ಹೋಗಿ ಅಲ್ವಾ, ಈಗ ಫಿಲಂ ಸಿಟಿ ಆದ್ರೆ ಎಲ್ರು ಹೋಗ್ಲೇಬೇಕು, ನೋಡೋಣ ಅಂತ ಹೋಗ್ತಾರೆ. ಈಗ ನೋಡಿಲ್ದೆ ಇರೋರೇ ಹೋಗ್ತಾರೆ ಅಂತ. ಏನ್ ಕಾರಣ ಮೇಡಮ್, ಆಸನ ಮಾಡ್ಬೇಕಾಯ್ತಪ್ಪ ಅವ್ರ ಲೆಕ್ಕ. ಅಲ್ಲ ಹಂಗ್ ನೋಡಿದ್ರೆ ಇವಾಗ ಎಲ್ಲಾ ಜಿಲ್ಲೆನೂ ಮಾಡ್ಬೇಕಾಗತ್ತೆ. ನೀವ್ ಹೇಳಿದ ಪ್ರಕಾರ ಈಗ ಹಾಸನ ಮಾಡ್ಬೇಕು ಅಂದ್ರೆ ಈಗ ಒಂದೊಂದು ಸರ್ಕಾರ ಬಂದಾಗ ಒಂದೊಂದ್ ಕಡೆ ಫಿಲಂ ಸಿಟಿ ಮಾಡೋಣ ಅಂದ್ರು ತಪ್ಪೇನಿಲ್ಲ, ಮಾಡ್ಬಿಡ್ಬಹುದು. ಅಂದ್ರೆ ಮುಖ್ಯಮಂತ್ರಿಗಳು ಮನ್ಸಿರೋದು ಫಸ್ಟ್ ಪ್ರಧಾನಿ ಆದಾಗ ದೇವೇಗೌಡರದ್ದು ಹಾಸನದ ಮೇಲೆ ಕಣ್ಣಿದ್ ಫಸ್ಟ್ ಹಾಸನ, ಆಮೇಲೆ ಕರ್ನಾಟಕ. ಇವ್ರಿಗೆ ಹಾಸನ ರಾಮನಗರ ಹೇಳಿ ಹಂಗೆ ಅವರ ಮುಖ್ಯಮಂತ್ರಿ ಆದ ಏರಿಯಾಕ್ಕೆ ಅವ್ರಿಗೆ ಇಷ್ಟ. ಸಿದ್ದರಾಮಯ್ಯನವ್ರು ಮಾಡ್ಬೋದಾಯ್ತು, ಅವ್ರ ಅದೇನು ಅದೇನು ಗಮನ ತಾಂಡಿಲ್ಲ. ಈಗ ಈಗ ಮಾಡೋದಕ್ಕೆ ಅಡ್ಗಾಲ್ ಹಾಕ್ತಿದ್ದಾರೆ, ಮೈಸೂರೇ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಅಡ್ಗಾಲ್ ಹಾಕ್ತಿದ್ದಾರೆ. ಇದಾಗುತ್ತಲ್ಲ ಮಾಡ್ಬೋದಾಯ್ತು, ಈಗ ನಾನು ಮಾಡ್ಲಿಲ್ವಲ್ಲ ಅಂತ ಜನ ಅಂತಾರಲ್ಲ. ಓಕೆ, ಥ್ಯಾಂಕ್ ಯು ತಮ್ಮಣ್ಣ ಅವರೇ ಕಾಲ್ ಮಾಡಿದಕ್ಕೆ. ಎಸ್ ವಿನಾಯಕ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ವಿನಾಯಕ್ ಅವರೇ. ಹಲೋ ಮ್ಯಾಮ್, ಏನ್ ಹೇಳ್ತೀರಾ, ಮೈಸೂರ ರಾಮನಗರವಾ? ನಾನು ಬೆಂಗಳೂರು ಅಂತ ಹೇಳ್ತೀನಿ ಮ್ಯಾಮ್, ಯಾಕಂದ್ರೆ ಬೆಂಗಳೂರು ಮಾಡಿದ್ರೆ ತುಂಬಾ ಎಲ್ರಿಗೂ ಈಸಿ ಆಗುತ್ತೆ. ಏನಾದ್ರು ಫಿಲಮ್ಸ್ ಏನಾದ್ರು ಮಾಹಿತಿ ಬೆಂಗಳೂರು ಪಕ್ಕದಲ್ಲೇ ಇದೆಯಲ್ಲ ರಾಮನಗರ, ಯಾಕಾಗಬಾರ್ದು? ಬೆಂಗಳೂರು ಪಕ್ಕದಲ್ಲಿ ಇಲ್ಲ ಮ್ಯಾಮ್, ಅದು ಬೆಂಗಳೂರಿಂದ ಸ್ವಲ್ಪ ದೂರನೇ ಇದೆ. ಹತ್ರನೇ ಅಲ್ವಾ ರಾಮನಗರ? ಆಲ್ರೆಡಿ ಬೆಂಗಳೂರಲ್ಲಿ ಇನ್ನೋವೇಟಿವ್ ಫಿಲಮ್ ಸಿಟಿ ಇದೆ, ಆದ್ರೆ ಇನ್ನೊಂದು ನಾವು ಅಷ್ಟೊಂದು ಇದು ಇಲ್ಲ. ಅದು ಈ ಫಿಲಂ ಸಿಟಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಎಲ್ಲರ ಅಭಿಪ್ರಾಯ, ಬೆಂಗಳೂರಿನ ಅಭಿಪ್ರಾಯ. ಈಗ ಒಂದ್ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಹೇಳಿದಾಗ ಇಲ್ಲಿ ಪ್ರವಾಸಿ ತಾಣಗಳು ತುಂಬಾನೇ ಇದೆ ಬಿಡಿ, ಬಟ್ ಯಾಕೆ ರಾಮನಗರ ಯಾಕಾಗ್ಬಾರ್ದು, ಮೈಸೂರು ಯಾಕಾಗ್ಬಾರ್ದು? ಇವಾಗ ನೋಡಿ ಮ್ಯಾಮ್, ಇಲ್ಲಿ ಹೈದರಾಬಾದ್ ತಗೊಳ್ಳಿ, ಯಾವ್ದೋ ಒಂದ್ ದೊಡ್ಡ ಸಿಟಿ ತಗೊಳ್ಳಿ, ಅಲ್ಲಿ ಫಿಲಂ ಸಿಟಿ ಇದ್ದೇ ಇರುತ್ತೆ ದೊಡ್ಡದಾಗಿರ್ಬೋದು. ಇವಾಗ ನಾವ್ ತುಂಬಾ ದೂರ ಮಾಡ್ಬಿಟ್ರೆ ಅದು ಬೆಂಗಳೂರಿಂದ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬರ್ತಿರೋರ್ಗ ಅದಷ್ಟು ಈಸಿ ಆಗಲ್ಲ ಅಲ್ಲಿಗೆಲ್ಲ ಹೋಗಕ್ಕೆ. ಅವ್ರಿಗೆ ಹೆಲ್ಪ್ ಆಗುತ್ತೆ ಓವರ್ ಆಲ್ ಈ ತರ ಪಿಕ್ಚರ್ ಇಟ್ಕೊಂಡ್ ಮಾಡಿದ್ರೆ ಬೆಂಗಳೂರಲ್ಲೇ ಮಾಡ್ಬೇಕು ಮ್ಯಾಮ್, ಬೇರೆ ಸಿಟಿಯಲ್ಲಿ ಪೊಲಿಟಿಕ್ಸ್ ಯೂಸ್ ಮಾಡ್ಕೊಂಡ್ ಮಾಡೋದ್ ಸರಿಯಲ್ಲ ಮ್ಯಾಮ್. ಬೆಂಗಳೂರಲ್ಲಿ ಜಾಗ ಇದೆಯಾ ಮಾಡೋದಕ್ಕೆ ನಿಮ್ಗೆ ಅನ್ಸುತ್ತಾ? ಬೆಂಗಳೂರಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ತುಂಬಾ ಜಾಗ ಇದೆ ಮ್ಯಾಮ್, ಯಾಕಿಲ್ಲ ಮ್ಯಾಮ್, ಬೆಂಗಳೂರಲ್ಲಿ ತುಂಬಾ ಜಾಗ ಇದೆ, ಆತರ ಏನಿಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು ವಿನಾಯಕ್ ಕಾಲ್ ಮಾಡಿದಕ್ಕೆ. ಕೋಲಾರದಿಂದ ರಜನೀಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ರಜನೀಶ್ ಅವ್ರೆ. ನಮಸ್ತೆ ಮೇಡಮ್. ಹೇಳಿ, ರಾಮನಗರವಾ ಇಲ್ಲ ಮೈಸೂರ? ಮೇಡಮ್ ಎಲ್ಲಾನು ರಾಮನಗರ ಮೈಸೂರು ಅಂತ ಸುಮ್ನೆ ಡಿಸ್ಕಸ್ ಮಾಡ್ತಿದ್ದಾರೆ. ಬಜೆಟ್ ಅಲ್ಲೂ ರಾಮನಗರ ಮೈಸೂರು ಅಂತ ಕೊಟ್ಟಿದ್ದಾರೆ. ಮತ್ತೆ ಇದು ನಾರ್ತ್ ಕರ್ನಾಟಕ ಅಂತ 18% ಕೊಟ್ಟಿದ್ದೀರಿ ಅಂತಾರೆ. ನಮ್ ಕೋಲಾರ ಚಿಕ್ಕಬಳ್ಳಾಪುರ ಬಜೆಟ್ ಅಲ್ಲೂ ಇಲ್ಲ, ಏನಕ್ಕೂ ಇಲ್ಲ. ಎಲ್ಲಾರು ಅವ್ರಿಗೂ ಅದಕ್ಕೆ ಕೊಡ್ರಿ ಇದಕ್ಕೆ ಕೊಡ್ರಿ ಅಂತ ಗಲಾಟೆ ಮಾಡ್ತಾರೆ. ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ನಮ್ ಕೋಲಾರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನೆನಪಾಗೋದು. ನಮ್ಗೆ ಬಜೆಟ್ ಅಲ್ಲೂ ಇಲ್ಲ, ನಮ್ಗೇನೂ ಇಂಪಾರ್ಟೆನ್ಸ್ ಕೊಡಲ್ಲ. ನಮ್ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಎಷ್ಟು ಟೂರಿಸ್ಟ್ ಸ್ಪಾಟ್ಸ್ ಇದೆ, ಅಂದ್ರಗಂಗೆ ಇದೆ, ಎಲ್ಲ ಇದೆ. ನಮ್ಗೇನು ಬೇಡ ಅವಾಗ ಕೋಲಾರ ಚಿಕ್ಕಬಳ್ಳಾಪುರ ಅವ್ರಿಗೆ. ಮಿಲ್ಕ್ ಜಾಸ್ತಿ ಇದ್ ಮಾಡ್ತೀವಿ, ಟೊಮೆಟೊ ಎಲ್ಲಾನು ನಮ್ ಕೋಲಾರ ಡಿಸ್ಟಿಕ್ ನಿಂದ ಬರುತ್ತೆ. ಎಲ್ಲಾನು ಎಕ್ಸ್ಪೋರ್ಟ್ ಟೊಮೆಟೊ ಅಲ್ಲಿಂದ ಕೋಲಾರ ಇಂದಾನೇ ಆಗೋದು. ನಮ್ ಕೋಲಾರ ಡಿಸ್ಟಿಕ್ ಏನು ಬೇಡ, ಬಜೆಟ್ ಅಲ್ಲೂ ಬೇಡ, ಏನು ಬೇಡ, ಎಲೆಕ್ಷನ್ ಟೈಮ್ ಅಲ್ಲಿ ಇದ್ರೆ ಸಾಕು. ಸೊ ನಿಮ್ಮ ಪ್ರಕಾರ ಕೋಲಾರ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಫಿಲಂ ಸಿಟಿ ಆಗಬೇಕು? ನಮಗೂ ಏನಾದ್ರೂ ಕೊಡ್ಲಿ ಮೇಡಮ್, ಇವಾಗ ಬಜೆಟ್ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಂದ್ರೆ ನಾವು ಕೋಲಾರದವ್ರು ಎಲ್ಲಿ ಹೋಗೋದು ಅವಾಗ? ಓಕೆ ಓಕೆ, ಥ್ಯಾಂಕ್ ಯು ರಜನೀಶ್ ಅವರೇ ಕಾಲ್ ಮಾಡಿದಕ್ಕೆ. ಸೊ ಇವರು ಮೈಸೂರು ಬೇಡ, ರಾಮನಗರ ಬೇಡ, ಕೋಲಾರ ಡಿಸ್ಟ್ರಿಕ್ಟ್ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಆಗ್ಲಿ ಅಂತ ಹೇಳ್ತಿದ್ದಾರೆ. ಸೊ ಬಹುತೇಕ ಮಂದಿ ಹೇಳೋದು ಮೈಸೂರು ಅಂತ ಹೇಳಿ, ಮತ್ತೆ ಕೆಲವೊಂದಿಷ್ಟು ಮಂದಿ ಹೇಳೋದು ರಾಮನಗರ ಅಂತ ಹೇಳಿ.
ಸೊ ಯಾವ ಒಂದು ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ, ಯಾಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬರೆದಿರುವಂತಹ ಪತ್ರಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಇದಾಗಿತ್ತು ಇವತ್ತಿನ ನಿಮಗಾಗಿ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.